ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗ್ರಹಗಳ ಬಗ್ಗೆ ಅಲ್ವಾ, ನಮ್ಮ ಭಾವಗಳ ಬಗ್ಗೆ, ರಾಶಿಗಳ ಬಗ್ಗೆ, ಗ್ರಹಗಳ ಬಗ್ಗೆ ಸಾಧಾರಣ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಅಲ್ವಾ. ಜ್ಯೋತಿಷ ಗೊತ್ತಿದ್ದವರಿಗೆ ನನ್ನ ಟೆಕ್ನಿಕ್ ಏನೋದು ಬಹಳ ಬೇಗನೆ ಅರ್ಥ ಆಗ್ಬೋದು, ಕೆಲವರಿಗೆಲ್ಲ ಅರ್ಥ ಆಗದೆ ಕೂಡ ಹೋಗ್ಬೋದಪ್ಪ ಅಲ್ವಾ. ಈಗ ಅದರಲ್ಲಿ ಗೊತ್ತೇ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಸ್ವಂತವ್ರಿಗೆಲ್ಲ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ಆ ಫೀಲ್ಡಲ್ಲಿ ಇದ್ದವರಿಗೆ ಮಾತ್ರ ತಾನೇ ಗೊತ್ತಾಗಬೇಕು, ಬೇರೆ ಯಾರಿಗೂ ಗೊತ್ತಾಗಲಿಕ್ಕೆ ಚಾನ್ಸೇ ಇಲ್ಲ ಇಲ್ಲ. ಓಕೆನಾ? ಅದೇ ರೀತಿ ನಮ್ಮ ಜಾತಕದಲ್ಲಿರುವಂಥ ಗ್ರಹಗಳು ಯಾವ ರೀತಿ ನಮ್ಮ ಬಾಳಿಗೆ ಇಂಪ್ಯಾಕ್ಟನ್ನು ಕೊಡ್ತಾ ಇರ್ತವೆ ಯಾವಾಗಲೂ ಕೂಡ, ಅದರ ಮುಖಾಂತರನೇ ಸಮಸ್ಯೆಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ನಾವು ಅದನ್ನು ಹೇಗೆ ಬೇಕಾದರೂ ಕೂಡ ಚೇಂಜ್ ಮಾಡ್ಕೊಳ್ಬೋದು ಅಥವಾ ಅದನ್ನು ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಆ ವಿಷಯ ಗೊತ್ತಾದಾಗ, ಈಗ ಎಲ್ಲೊಂದು ಕಡೆ ನಿಮಗೆ ಗೊತ್ತಾಯಿತು ಇನ್ನು ಮುಂದಿನ ದಿನಗಳು ಚೆನ್ನಾಗಿಲ್ಲ, ಸೊ ಈಗಿಂದಿಗಲೇ ನೀವು ಪಾಸಿಟಿವಿಟಿಯನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಮುಂದಿನ ದಿನಗಳನ್ನು ಆ ನಂತರದ ಜನ್ಮ ಕೂಡ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ವ. ಇವತ್ತಿಗೇ ನಾವು ಚೇಂಜ್ ಆಗಬೇಕಾಗುತ್ತೆ, ಇವತ್ತು ಈ ಮಟ್ಟಕ್ಕೇ ಚೇಂಜ್ ಆಗಬೇಕಾಗುತ್ತೆ, ಪಾಸಿಟಿವಿಟಿಯನ್ನು ಇಟ್ಕೊಳ್ಬೇಕಾಗುತ್ತೆ ಅಲ್ವಾ. ಮಾತಾಡುವಾಗ ಕೂಡ ನಾವೇನು ಮಾಡ್ತೇವೆ, ಏನೇ ಒಂದು ಪ್ರಶ್ನೆ ಮಾಡುವಾಗ ಕೂಡ ನನಗೆ ಇದರಲ್ಲಿ ತೊಂದರೆ ಇದೆಯಾ ಅಲ್ವಾ, ಮದುವೆ ಆದರೆ ತೊಂದರೆನಾ, ಅಥವಾ ಏನೋ ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತೇನೆ ತೊಂದರೆನಾ. ಸೊ ನಾವು ತೊಂದರೆಯೇ ಇಟ್ಕೊಂಡಿರ್ತೇವೆ ಅಲ್ವ, ನನಗೆ ಒಳ್ಳೇದಾ ಅದು ಒಳ್ಳೇದಾ ಇದು ಯಾವುದು ಕೇಳುವುದಿಲ್ಲ ನಾವು ಅಲ್ವ. ನಮಗೇನೋ ಒಳ್ಳೇದಾಗುತ್ತೆ ಅದರಲ್ಲಿ ಹೇಳಿ ಅದನ್ನು ಯಾರೂ ಕೇಳುವುದಿಲ್ಲ. ಬಟ್ ತೊಂದರೆನಾ 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 ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಅದು ರೂಢಿಯಾಗಿಬಿಟ್ಟಿದೆ ಅಲ್ವಾ. ಏನು ನೆಗೆಟಿವ್ ಥಿಂಗ್ಸನ್ನು ಮಾತಾಡಿ ಮಾತಾಡಿ, ನೆಗೆಟಿವ್ ವರ್ಡ್ಸನ್ನು ಉಪಯೋಗ ಮಾಡಿ ಮಾಡಿ ಅದೆಲ್ಲರಿಗೂ ಕೂಡ ರೂಢಿಯಾಗಿಬಿಟ್ಟು, ಅದಕ್ಕೋಸ್ಕರ ಅದನ್ನೇ ಕೇಳಿರ್ತಾರೆ, ಅದನ್ನೇ ಮುಂದಿಟ್ಟು. ಅಂದರೆ ಯಾರಾದ್ರು ಬಂತು ನನ್ನ ಬಿಸ್ನೆಸ್ ಇದು ತೊಂದರೆನ ಅಂತ ಕೇಳಿದ್ರೆ ಅದು ತೊಂದರೆನೇ ಮತ್ತೆ ಅಲ್ವಾ. ನೀವು ಕೇಳಿದ್ದಕ್ಕೆ ತೊಂದರೆನ ಅಂತ, ಅದು ತೊಂದರೆನೇ ಇರ್ತದೆ ಅಲ್ವಾ. ತೊಂದರೆ ಇರುವುದರಿಂದ ತಾನೇ ನೀವು ಎಲ್ಲೊಂದು ಕಡೆ ಅದರ ಬಗ್ಗೆ ಜಿಕ್ರ್ ಮಾಡಿದ್ದು ಅಥವಾ ಅದ್ರ ಬಗ್ಗೆ ಕೇಳಿರುವಂಥ ತೊಂದರೆನ ಅಂತ ಅಲ್ವಾ. ನನಗೇನು ಒಳ್ಳೇದಾಗುತ್ತೆ ಇದರಲ್ಲಿ ಹೇಳಿ ಅಂದರೆ ಅದು ಒಳ್ಳೇದಾಗ್ಬೋದು. ಓಕೆನಾ? ಅಂಥ ಪರಿಸ್ಥಿತಿ ರೈಟಾ? ಸೊ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ವರ್ಡ್ಸನ್ನು ಉಪಯೋಗ ಮಾಡುವಾಗ ಪಾಸಿಟಿವಿಟಿಯನ್ನು ಜಾಸ್ತಿ ಉಪಯೋಗ ಮಾಡಿ, ನೆಗೆಟಿವಿಟಿಯನ್ನು ಆದಷ್ಟು ಕಡಿಮೆ ಮಾಡಿ ಅಥವಾ ಅದನ್ನು ಮಾಡಲೇಬೇಡಿ ಅಂತ ಹೇಳ್ತೇನೆ. ಅಥವಾ ನೀವೇನೋ ಬೋರ್ಡ್ ಬರೆಸಿ, ಅದರಲ್ಲಿ ಕೂಡ ಅಷ್ಟೇ, ನೆಗೆಟಿವಿಟಿಯನ್ನು ಯಾವುದು ಕೂಡ ನೆಗೆಟಿವಿಟಿ ಆದಂತಹ ಒಂದೇ ಒಂದು ವರ್ಡ್ಸ್ ಕೂಡ ಅದರಲ್ಲಿ ಬಾರದ ಹಾಗೆ ನೀವು ಬೋರ್ಡ್ ಬರೀಬೇಕಾಗುತ್ತೆ. ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೇ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ನೀವೆಲ್ಲ ಒಂದು ಕಡೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಸ್ನೆಸ್ ಪ್ಲೇಸ್ ನೋಡಿ ಬಂದ್ರಿ, ಅದರ ಬಗ್ಗೆ ಮಾತುಕತೆ ಆಡಬೇಕು. ಈಗ ಅಲ್ಲಿ ಯಾರು ಪಾರ್ಟ್ನರ್ ಇರ್ತಾರೋ ಇನ್ಯಾರು ಅವ್ರದ್ದು ಜೊತೆ ಮಾತುಕತೆ ಆಡ್ತಾ ಇದ್ರಿ, ನೀವು ಮನೆಯಲ್ಲಿ ಮಾತುಕತೆ ಆಡ್ತಾ ಇದ್ರಿ, ಮಾತುಕತೆ ಆಡ್ತಾ ಇರಬೇಕಾದ್ರೇ ನಿಮಗೆ ಎಲ್ಲೊಂದು ಕಡೆ ತುಂಬಾ ಇರಿಟೇಷನ್ ಅಲ್ವಾ. ಮಾತುಕತೆ ಮಧ್ಯೆ ಜಗಳ, ಹಣಕಾಸಿನ ವಿಚಾರದಲ್ಲಿ ಜಗಳ ಅಲ್ವಾ, ಏನೋ ಲೇನದೇನ ವಿಚಾರದಲ್ಲಿ ಜಗಳ ಅಲ್ವಾ, ಅಥವಾ ಬಾಡಿಗೆ ವಿಚಾರದಲ್ಲಿ ಜಗಳ, ಅಥವಾ ಅದನ್ನು ಏನೋ ನೀವು ರೆಂಟ್ಗೆ ಪಡ್ಕೊಳ್ಬೇಕು ಬಾಡಿಗೆ ವಿಚಾರ ಆಯಿತು, ಆನಂತರ ಸ್ವಂತ ಪಡ್ಕೊಳ್ಬೇಕು ಅದರ ವಿಚಾರ ಜಗಳ 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 ಅಲ್ವಾ, ಮನಃಶಾಂತಿನೇ ಇಲ್ಲ. ಸೊ ಅದರ ಅರ್ಥ ಏನು ಅಂದರೆ, ಆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ, ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾರೆ ಅದು ಸರಿ ಇಲ್ಲ ಅಂತ ಅರ್ಥ. ಅಂದರೆ ಅದರ ಅರ್ಥ ನಿಮಗೆ ಅದು ಹಣಕಾಸಿನ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಹುದು. ಅದರಿಂದಾಗಿ ಅದು ಮೊದಲೇ ನಿಮಗೆ ಒಂದು ಇಂಡಿಕೇಷನ್ ತೋರಿಸ್ತಾ ಇರ್ತದೆ ಏನಂತ, ಎಲ್ಲೊಂದು ಕಡೆ ಅದನ್ನು ಮಾಡಲಿಕ್ಕೆ ಹೋಗುವುದು ಬೇಡ. ಯಾಕಂದರೆ ಪ್ರಕೃತಿ ಪ್ರತಿ ಸಮಯದಲ್ಲಿ ಕೂಡ ನಿಮ್ಮ ಹಿಂದೆಯೇ ಇರುತ್ತೆ, ಜೊತೆಗೆ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಅದು ಸಂಜ್ಞೆಯನ್ನು ಕೊಡ್ತಾನೆ ಇರ್ತದೆ. ಬಟ್ ಅದನ್ನು ಕ್ಯಾಚ್ ಮಾಡಲಿಕ್ಕೆ ಗೊತ್ತಿರಬೇಕಲ್ವ. ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಇಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅಲ್ವಾ. ಸೊ ಯಾಕೋ ಗೊತ್ತಿಲ್ಲಪ್ಪ ಆ ಒಂದು ಮನೆ ನೋಡಿ ಬಂದೆ ತುಂಬ ಇರಿಟೇಟ್ ಆಗ್ತಾವೆ ನನಗೆ, ಹಾಗಾದ್ರೆ ಮನೆ ಸರಿ ಇಲ್ಲ ಅಂತ ಆಯ್ತು. ಅಲ್ಲ ಯಾಕೋ ಗೊತ್ತಿಲ್ಲಪ್ಪ ಒಂದು ಬಿಸ್ನೆಸ್ ಪ್ಲೇಸ್ ನೋಡಿ ಬಂದು ಬಿಸ್ನೆಸ್ ಮಾಡಬೇಕಂತ, ಆನಂತರ ತುಂಬ ಜಗಳ ಆಗ್ತಾವಂಟು, ಇರಿಟೇಷನ್ ಆಗ್ತಾವಂಟು, ಗೊತ್ತಿಲ್ಲ ಏನು ಮಾಡಬೇಕು. ಸೊ ಅದು ಸರಿ ಇಲ್ಲ ಅಂತ ಇದಲ್ವ. ಪ್ರಕೃತಿ ನಿಮಗೆ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡುತ್ತೆ. ಬಟ್ ಅದನ್ನು ಕ್ಯಾಚ್ ಮಾಡುವಂಥ ಕೆಪಬಿಲಿಟಿ ಯಾರಿಗುಂಟು, ಅವರು ಮಾತ್ರ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಂದು ವೇಳೆ ಅದನ್ನು ಧಿಕ್ಕರಿಸಿ ಹೋದಾಗ, ರೈಟ್, ಧಿಕ್ಕರಿಸಿ ಹೋದಾಗ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ನಾನು ಸತೀಶ್ ಕಾಮತ್ ಎಂದು, ಮಂಗಳೂರಿನಿಂದ. ಮಂಗಳೂರಿಂದ? ಹೌದು. ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನದ ಬಗ್ಗೆ ಸರ್, ಆರೋಗ್ಯದ ವಿಷಯದಲ್ಲಿ. ಸರ್, ನಿಮ್ಮ ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಅಥವಾ ಹೊರಗೆ ಬಂದು ಮಾತಾಡಿ. ಆಯ್ತು ಸರ್. ಹೇಳಿ ಸರ್, ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 1963 21 7. ಸರಿ, ಒಂದು ಆರ್ಡರ್ ವೈಸ್ ಅಲ್ಲಿ ಹೇಳ್ಬೇಕು ಸರ್ ಅಲ್ವಾ. 21 ತಾರೀಕು 7ನೇ ತಿಂಗಳು. ಓಕೆ, ಮತ್ತೆ 1963. ಓಕೆ, ಸಮಯ ಹೇಳಿ ಸರ್. ಸಮಯ ರಾತ್ರಿ 12:55. ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಕರ್ಕಾಟಕ ರಾಶಿ, ಇದು ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಓಕೆ, ಜಸ್ಟ್ ವೇಟ್ ಸರ್, ಹೇಳ್ತೇನೆ. ಓಕೆ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ರೈಟಾ? ಓಕೆ ಓಕೆ. ಅದು 21 ತಾರೀಕು 22 ರಾತ್ರಿ 22 ಬೆಳಿಗ್ಗೆ ಸರ್, ರೈಟಾ? ಓಕೆ. ಸೊ ಇದರಲ್ಲಿ
ಏನಾಗುತ್ತೆ ಈಗ ಸದ್ಯದ ಮಟ್ಟಿಗೆ ನಿಮಗೆ ಚಂದ್ರದೇಶ ನಡೀತಾ ಚಂದ್ರ ಬಂದು ಈ ಜಾತಕಕ್ಕೆ ಸುಖಾಧಿಪತಿ ಆದ ಪರವಾಗಿಲ್ಲ, ಬಟ್ ಶನಿ ನೋಡ್ತಾ ಇದ್ದಾನೆ. ಬಟ್ ನಿಮಗೆ 50 ಸಿರೀಸ್ ನಡೀತಾ ಉಂಟು, ಷಷ್ಠಾಧಿಪತಿ 6ನೇ ಮನೆ ಅಧಿಪತಿ ಕೆಲಸ ಮಾಡಿ ಅದಕ್ಕೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಇಂಡಿಕೇಷನ್ ಸರ್, ಸಣ್ಣ ರೆಮಿಡಿ ಹೇಳಿ ಕೊಡ್ತೀನಿ ಸರ್, ಅದನ್ನು ಮಾಡ್ಕೊಳ್ಳಿ. ನಿಮಗೆ ಏನಾಗುತ್ತೆ ಅಂದರೆ ಒಂದು 2 ಕಳೆದ ನಂತರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆದಾಗುವಂಥ ಸಾಧ್ಯತೆ ಉಂಟು. ಅಲ್ಲಿವರೆಗೆ ಇಲ್ಲ, ಯಾಕಂದರೆ ಇದು ನಿಮಗೆ 53 ಸ್ಟಾರ್ಟ್ ಆಗಿದೆ. 53ರಿಂದ 59ರವರೆಗೆ ಕೂಡ ಆರೋಗ್ಯದ ವಿಚಾರದಲ್ಲಿ ಬಾರಿ ಸಮಸ್ಯೆಯನ್ನು ಎದುರಿಸಬೇಕು. ಅದರ ಜೊತೆಗೆ ಆ ಮನೆಯಲ್ಲಿ ಏನುಂಟು ಅಥವಾ ಲೋನ್ನ ಸಮಸ್ಯೆಗಳು ಅಥವಾ ಮನೆಯಲ್ಲೇ ಆರೋಗ್ಯದ ಸಮಸ್ಯೆಗಳು ಎಲ್ಲರಿಗಿರುವಂಥ ಸಾಧ್ಯತೆ ತೀರಾ ಜಾಸ್ತಿ ಸರ್, ನೋಡ್ಕೊಳ್ಳೋದನ್ನು. ಅದರ ಜೊತೆಗೆ ನಿಮಗೆ ಈಗ ವಯಸ್ಸಾಗ್ತಾ ಉಂಟು, ಅದಕ್ಕೆ ಸಂಬಂಧಪಟ್ಟದ ಆರೋಗ್ಯದ ಸಮಸ್ಯೆ ಅಂತೂ ಬಂದೇ ಬರ್ತದೆ, ಇಲ್ಲ ಅಂತೇನಿಲ್ಲ. ಹೆಸರುಕಾಳಿಂದ ನಿವಾಳಿ ಸ್ಥಿತಿಗೂ ಇದು ಅತ್ಯುತ್ತಮವಾದ ಪರಿಹಾರ ಸರ್ ನಿಮಗೆ, ಓಕೆನಾ? ಹೆಸರುಕಾಳು ಗೊತ್ತಾಗುತ್ತೆ ಸರ್ ನಿಮಗೆ? ಅದು ಒಂದು ಹಿಡಿ ಹೆಸರುಕಾಳನ್ನು ಇಟ್ಕೊಂಡು ಇಡೀ ಬಾಡಿಗೆ 7 ಸುತ್ತು ನಿವಾಳಿ ಸಿಗುತ್ತೆ. ಅದನ್ನು ದೂರ ಬಿಸಾಡೋದು, ಹಕ್ಕಿಗಳಿಗೆ ಹಾಕೋದು, ಯಾರು ಕಾಲು ಹಾಕದಂಥ ಜಾಗಕ್ಕೆ ಹಾಕೋದು, ಇದನ್ನು ಪ್ರತಿದಿನ 48 ದಿನ ಮಾಡಿಕೊಂಡಾಗ ಎಲ್ಲಿ ಆರೋಗ್ಯದ ಸಮಸ್ಯೆ ಬರ್ತಾ ಅದು ನಿವಾರಣೆ ಆಗ್ಬೋದು. ಅದರಲ್ಲೂ ಕೂಡ ನೆನಪಿಟ್ಕೊಳ್ಬೇಕು, ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್. ದಯವಿಟ್ಟು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆದಾಗಲಿ ಸರ್, ಓಕೆನಾ? ಓಕೆ ಒಳ್ಳೆದಾಗುತ್ತೆ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ತಮಗೆ. ಡೇಟ್ ಆಫ್ ಬರ್ತ್ ಹೇಳುವಾಗ ಆರ್ಡರ್ ವೈಸ್ ಹೇಳಿ ಅಲ್ವಾ, ಒಟ್ಟಾರೆ ಹೇಳಿ ಪದ್ಯ ಹೇಳಿದಾಗ ಹೇಳಿಕ್ಕೆ ಹೋಗ್ಬೇಡಿ ರೈಟಾ, ಏನೋ ಒಂದು ಕಡೆ ಅಲ್ವಾ. ಉಲ್ಟಾ ಹೇಳೋದು, ಪದ್ಯ ಹೇಳಿದಾಗ ಹೇಳೋದು ಅದೆಲ್ಲ ಬೇಕಾಗಿಲ್ಲ. ಡೈರೆಕ್ಟಾಗಿ ನೇರವಾಗಿ ಡೇಟ್ ಆಫ್ ಬರ್ತ್ ಏನು, ಸಮಯ ಏನು, ಪ್ಲೇಸ್ ಆಫ್ ಬರ್ತ್ ಏನು ಅಲ್ವಾ, ಪ್ರಶ್ನೆ ಏನು ಮುಗಿತಲ್ಲಿಗೆ ಇಷ್ಟನ್ನು ಹೇಳಿಬಿಡಿ, ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ಓಕೆ ರೈಟ್. ಸೊ ಗೊತ್ತಾಗಬೇಕು ನಿಮಗೆ ಅಲ್ವಾ, ಎಲ್ಲೊಂದು ಕಡೆ ನಾವೇನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂದಾಗ ಅಲ್ಲಿ ನೆಗೆಟಿವಿಟಿ ಬಂದುಬಿಡೋದು ಡೆಫಿನೆಟ್ ಆಗೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಇಂಡಿಕೇಷನ್, ಅದಕ್ಕೋಸ್ಕರ ಅದನ್ನು ಡ್ರಾಪ್ ಮಾಡಬೇಕಾದ ಅನಿವಾರ್ಯ ಇದೆ. ನೋಡಿ ನಿಮಗೆ ತುಂಬ ಬಾರಿ ಏನಾಗುತ್ತೆ, ಎಲ್ಲೊಂದು ಕಡೆ ಒಂದು ಹೋಟೆಲ್ ನೋಡ್ಕೊಂಡು ಬಂದಿರ್ತೀರಾ, ಒಂದು ಕ್ಯಾಂಟೀನ್ ನೋಡ್ಕೊಂಡು ಬಂದಿರ್ತೀರಾ, ಒಂದು ಜಾಗ ನೋಡ್ಕೊಂಡು ಬಂದಿ, ಯಾರಾದರೂ ನಿಮಗೆ ಬಂದು ಹೇಳಿರ್ತಾರೆ ಸರ್ ಅದು ಚೆನ್ನಾಗಿಲ್ಲ ಅಥವಾ ಯಾರೋ ಮಾಡಿಬಿಟ್ಟಿದ್ದಾರೆ ಇಷ್ಟೋವರೆಗೆ, ಅದು ನಡೀಲೇ ಇಲ್ಲ ನಿಮಗೆ, ತುಂಬ ತೊಂದರೆ ಆಗಿರುವಂಥ ಜಾಗ ಅದು, ಯಾರು ಕೂಡ ಬರ್ಕತ್ತಾಗಿಲ್ಲ, ನೀವು ತಗೊಳ್ಬೇಡಿ ಸರ್, ಈ ರೀತಿಯಾಗಿ ಹೇಳಿದಾಗ ನೀವೆಣಿಸ್ಕೊಳ್ಬೇಕು. ಎಲ್ಲೊಂದು ಕಡೆ ಪ್ರಕೃತಿ ಅವನ ಮುಖಾಂತರ ಹೇಳಿಸ್ತಾ ಉಂಟು ಅಂತ, ಆಗ ನೀವು ಅದರ ಬಗ್ಗೆ ಡಿಸಿಷನ್ ತಗೊಳ್ಬೇಕಾದ ಅನಿವಾರ್ಯ. ಸುಮ್ಮನೆ ಬಂದು ಯಾರಂತೂ ಖಂಡಿತ ಹೇಳುವುದಿಲ್ಲ, ಪ್ರಕೃತಿ ಕಳಿಸಿರ್ತದೆ ಅವನಿಗೆ ಹೇಳಿಬಿಡಪ್ಪ ಅದು ಸರಿಯಿಲ್ಲ, ಸುಮ್ಮನೆ ಮಾಡ್ಲಿಕ್ಕೆ ಹೋಗಬೇಡ, ಲಾಸ್ ಆಗ್ತೀಯ. ಬಟ್ ಅದನ್ನು ಮೀರಿ ಹೋದಾಗ ಅಲ್ವಾ, ಮೀರಿ ಹೋದಾಗ ಮತ್ತೆ ಲಾಸ್ ಅಂತೂ ಖಂಡಿತ ಆಗುತ್ತೆ, 100% ಆಗುತ್ತೆ. ನೋಡಿಬೇಕಂದ್ರೆ ನೋಡಿ ಅದರ ವಿಚಾರಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಈಗ ನಿಮಗೆ ಅದು ತಗೊಂಡು ಲಾಸ್ ಆಗಲಿಕ್ಕೇನು ಉಂಟು, ಮತ್ತೆ ನೀವು ಅವರ ಮಾತನ್ನು ಕೇಳುವುದಿಲ್ಲ, ತೆಗೆದುಕೊಳ್ತೀರ ಲಾಸ್ ಕೂಡ ಆಗ್ತೀರಾ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಸೊ ಒಟ್ಟಾರೆ ನೆನಪಿಟ್ಕೊಳ್ಬೇಕು, ಪ್ರಕೃತಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಹಿಂದೆ ಇದ್ದೇ ಇರ್ತದೆ. ಪ್ರತಿಯೊಂದು ಕೆಲಸ ಮಾಡುವಾಗ ಕೂಡ ಅದು ನಿಮಗೆ ಸಂಜ್ಞೆಯನ್ನು ಕೊಡುತ್ತೆ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು, ಆಗುತ್ತಾ ಒಳ್ಳೆದಾಗುತ್ತಾ ಕೆಟ್ಟದಾಗುತ್ತಾ. ಸೊ ಪ್ರಕೃತಿಯನ್ನು ಆಲಿಸಲಿಕ್ಕೆ ನೋಡಬೇಕು, ಪ್ರಕೃತಿಯನ್ನು ಕಾಣಲಿಕ್ಕೆ ನೋಡಬೇಕು, ಪ್ರಕೃತಿಯನ್ನು ಆ ಸಂಜ್ಞೆಗಳನ್ನು ಕ್ಯಾಚ್ ಮಾಡಲಿಕ್ಕೆ ನೋಡಬೇಕು. ಅದರ ಮುಖಾಂತರ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಅಲ್ವಾ, ಬಹಳ ಬಾರಿ ನಿಮಗೆ ಕೂಡ ಆಗಿರೋ ಇದನ್ನು ಶಕುನಗಳು ಅಂತ ಪರಿಗಣಿಸ್ತೇವೆ ನಾವು, ಶಕುನಗಳು. ಓಕೆ, ಬಹಳ ಬಾರಿ ಇಂತಹ ಒಂದು ಏನುಂಟು ಒಂದು ಶಕುನಗಳನ್ನು ನಿಮಗೆ ತೋರಿಸಿರ್ಬೋದು, ನಿಮಗೆ ಗೊತ್ತಿರಬೇಕದು. ನಾವೇನು ಮಾಡ್ತೇವೆ ಅಂದರೆ ಆ ಗಾಡಿ ಹೋಗ್ತಾ ಉಂಟಪ್ಪ, ಬೆಕ್ಕು ಪಾಸ್ ಆಯಿತು ಅದನ್ನು ಮಾತ್ರ ನೋಡ್ತೇವೆ, ಗಾಡಿ ಹೋಗ್ತಾ ಉಂಟು ಬೆಕ್ಕು ಪಾಸ್ ಆಯಿತಪ್ಪ ಅದು ಕೆಟ್ಟದ ಒಳ್ಳೇದ ಅಲ್ವಾ, ಇದು ಮುಂಗುಸಿ ಪಾಸ್ ಆಯಿತು, ಸರ್ಪ ಪಾಸ್ ಆಯಿತು ಅಲ್ವಾ, ಅಲ್ಲಿ ಹಾವು ಪಾಸ್ ಆಯಿತು ಅಲ್ವಾ, ಅದರ ಬಗ್ಗೆ ಮಾತ್ರ ಕೇಳ್ತೇ ಹೊರತು ಈ ರೀತಿ ಸಂಜ್ಞೆಗಳನ್ನು ನಾವು ಇಟ್ಕೊಳ್ಳಿಕ್ಕೆ ನಮ್ಮಿಂದ ಆಗದಂಥ ವಿಚಾರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಅದು ಹೇಗೆಲ್ಲ ಕೆಲಸ ಮಾಡುತ್ತಂತೆ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡುವಾಗ ನೋಡ್ಕೊಳ್ಳಿ ಯಾವ ರೀತಿ ನಿಮಗೆ ಆ ಪ್ರಕೃತಿ ಸಹಾಯವನ್ನು ಮಾಡುತ್ತೆ ಅಂತ ಮಾತಾಡ್ತೀನಿ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾವು ಕಾಪುಯಿಂದ, ಸಿದ್ಧಾಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಮಗನ ಬಗ್ಗೆ ತಿಳ್ಕೊಳ್ಬೇಕು. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಹೆಸರು ಬಾಲಕೃಷ್ಣ. ಓಕೆ, ಹುಟ್ಟಿದ ದಿನಾಂಕ ಬಾಲಕೃಷ್ಣ. ಆಯ್ತಮ್ಮ. 17/11/93 ಪೂರ್ವ ಷಡ ನಕ್ಷತ್ರ ಧನುಸ್ಸು ರಾಶಿ. ಅಮ್ಮ ಮೊದಲು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ, ಆನಂತರ ಹೊರಗಡೆ ಬಂದು ಮಾತಾಡಿ. ಈಗ ಅವನ ಹುಟ್ಟಿದ ಸಮಯ ಹೇಳಿಮ್ಮ. ಸಮಯ ಬೆಳಿಗ್ಗೆ 8:59. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರಲ್ಲಿ. ಓಕೆ, ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಜಾತಕನ? ಸೊ 20 ಸಿರೀಸಿಗೆ ಸದ್ಯಕ್ಕೆ ನಡೀತಾ ಉಂಟಲ್ಲ, 20 ಸಿರೀಸ್ ನಡೆಯುವಾಗ ಓಕೆ, ಅದು ಜಾತಕದಲ್ಲಿ ಯಾರಪ್ಪ ಕೆಲಸ ಮಾಡ್ತಾರೆ, ಅಷ್ಟಮಾಧಿಪತಿ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟಮಾಧಿಪತಿ ದಶೆ ನಡೀತಾ ಉಂಟಮ್ಮ, ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಬೇಕು. ಅಷ್ಟಮಾಧಿಪತಿ ದಶೆ ನಡೆದಾಗ ಏನಾಗುತ್ತೆ, ಆತ ಇಲ್ಲೊಂದು ಕಡೆ ಮದುವೆ ವಿಚಾರಗಳಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಅದರ ಬಗ್ಗೆ ಗಮನ ಕೊಡಿಮ್ಮ. ಬಾಕಿ ವಿಚಾರ ನೋಡ್ಲಿಕ್ಕೆ ಹೋದ್ರೆ ಓಕೆ ಅಂತ ಹೇಳ್ತೇನೆ, ಅಂತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇಲ್ಲೂ ಇಲ್ಲ. ಹೇಳಿ, ಏನು ತಿಳ್ಕೊಳ್ಬೇಕು ನಿಮಗೆ? ಅದೇ ಮದುವೆ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಮದುವೆಯಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತಮ್ಮ, ಯಾಕಂದ್ರೆ ಚಂದ್ರದೇಶ ಚಂದ್ರ ನೇರವಾಗಿ ಸಪ್ತಮಾನ ನೋಡಿದ್ರೆ ಅಷ್ಟಮಾಧಿಪತಿ ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅಂತೂ ಮಾಡಿಯೇ ಮಾಡ್ತಾನೆ. ಬಟ್ ಒಂದಂತೂ ಹೇಳ್ತೀನಮ್ಮ, ನೀವು ಕೇಳ್ತಿರಲ್ಲ ನನಗಂತೂ ಗೊತ್ತಿಲ್ಲ, ಈ ಜಾತಕದಲ್ಲಿ ಪಂಚಮಕ್ಕೆ ಬಲ ಬಂದಿರುವುದರಿಂದ ಎಲ್ಲೊಂದು ಕಡೆ ಅವನು ಮೆಚ್ಚಿದ ಹುಡುಗಿಯನ್ನೇ ಮ್ಯಾರೇಜ್ ಆಗಬೇಕು ಅಂತ ಇಂಡಿಕೇಷನ್ ಇದೆ. ಮತ್ತೆ ನೋಡಿಮ್ಮ ಅದು ಏನಾಗುತ್ತೆ ಅಂತ, ರೈಟಾ? ಬೇರೆ ಏನು ಬೇಕಾಗಿಲ್ಲ ಅಷ್ಟರಲ್ಲೇ. ಓಕೆ, ಈಗ ಒಂದು ನಿಮಿಷ ನಿಲ್ಲಿಮ್ಮ, ಒಂದೇ ಒಂದು ನಿಮಿಷ, ಜಸ್ಟ್ ವೆಯ್ಟ್. ಓಕೆ, ಮ್ಯಾನಿಫೆಸ್ಟೇಷನ್ ಯಾವಾಗ ಉಂಟು ವೆಯ್ಟ್ ಮಾಡಿಮ್ಮ, ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಓಕೆ ಓಕೆ, ಈಗಾಗಲೇ ಮಾತುಕತೆ ನಡೆದಿದೆಯಮ್ಮ? ಒಂದು ಮಾತುಕತೆ ನಡೆದಿದೆ ಸರ್, ಅದು ಅದಕ್ಕೆ ತಡೆ ಬರ್ತಾ ಇದೆ.
ತಡೆ ಬರ್ತಾ ಉಂಟಂತ ಹೇಳ್ತೀರಾ, ಹಾಗಾದ್ರೆ ಚಂದ್ರನಿಗೆ ಪರಿಹಾರ ಮಾಡ್ಕೊಳ್ಳಿಮ್ಮ ಖಂಡಿತ. ಇಲ್ಲಾಂದ್ರೆ ಯಾಕೋ ಗೊತ್ತಿಲ್ಲ, ಈಗಾಗಲೇ ಮಾತುಕತೆ ನಡೆದು ಹೋಗ್ತಾ ಉಂಟು, ಮುಂದೆ ತಡೆ ಬರ್ತಾ ಉಂಟು. ತಡೆ ಬರ್ತಾ ಉಂಟು ಅಂದರೆ ನೀವೇನು ಮಾಡ್ಬೇಕು, ಚಂದ್ರನಿಗೆ ಪರಿಹಾರ ಮಾಡಿ ಸೋಮವಾರ ದಿವಸ ಸ್ವಲ್ಪ ಒಂದು 2 ಕಿಲೋ ಬೆಳ್ತಿಗೆ ಹಾಕ್ಯನ್ನ ಯಾವುದೇ ಈಶ್ವರನ ಟೆಂಪಲ್ಗೆ ದಾನ ಮಾಡಿಸಿಮ್ಮ. ನಿಮ್ಮ ಮಗನ ಕೈಯಿಂದ ಒಂದು 2 ವಾರ ಮಾಡಿಸಿಮ್ಮ, ಸಾಕು. ಓಕೆ, ಮದುವೆ ಮ್ಯಾನಿಫೆಸ್ಟೇಷನ್ ಆಗುತ್ತಮ್ಮ, ತೋ ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಈಗ ನೋಡಿಮ್ಮ, ಒಂದು ಮಾತಂದು ಹೇಳ್ತೇನೆ ನಿಮಗೆ. ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಶುಕ್ರ ಈಗ ಸೂರ್ಯನ, ಈಗ ಶುಕ್ರ ಹುಚ್ಚನಾಗಿ ಬಿಡ್ತಾನೆ, ಸೂರ್ಯನ ಜೊತೆಗೆ ಕಾಂಬಿನೇಷನಲ್ಲಿ ಬರ್ತಾನೆ. ಈ ಸಮಯದಲ್ಲಿ ಮದುವೆ ವಿಚಾರಗಳು, ಮದುವೆ ಮಾತುಕತೆ ಆಗಲೇಬೇಕು ಅಂತ ಇಂಡಿಕೇಶನ್ ಉಂಟಮ್ಮ, ವಿದಿನ್ 2 ಮಂತ್ಸ್ ಒಳಗಡೆ. ಓಕೆನಾ? ಸೊ ಖಂಡಿತ ನಾನು ಹೇಳಿದ ಪರಿಹಾರ ಮಾಡ್ಕೊಂಡಾಗ ಆಗಿ ಆಗುತ್ತೆ. ಒಳ್ಳೆದಾಗಲಿ ತಾಯಿ. ಓಕೆನಾ? ರೈಟ್ ರೈಟ್ ರೈಟ್. ಓಕೆ, ಸೊ ಅರ್ಥ ಆಯ್ತಾ ನಿಮಗೆ? ಸೊ ಹೇಗೆ ಹೇಗೆ ಪ್ರಕೃತಿ, ಓಕೆ, ಸ್ವಲ್ಪ ಸ್ವಲ್ಪ ನೋಡಿ, ಪ್ರಾಕ್ಟೀಸ್ ಮಾಡಿ ಅಂದರೆ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಎಲ್ಲ ರೀತಿಯಲ್ಲಿ ಕೂಡ. ಅಲ್ಲ, ನಿಮಗೆ ತುಂಬ ಬಾರಿ ಇಂಥ ಅನುಭವಗಳು ಖಂಡಿತ ಆಗಿರ್ಬೋದು ಅಂತ ಹೇಳ್ತೇನೆ. ತುಂಬ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂತೂ ಬಂದೇ ಬರುತ್ತೆ, ತುಂಬ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಇವತ್ತೇನು ಮಾಡೋಣ, ಸ್ವಲ್ಪ ವಾಸ್ತು ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದರ ಬಗ್ಗೆ ನಾನು ಬಹಳಷ್ಟು ಚಾನಲ್ಗಳಲ್ಲಿ ಹೇಳಿದ್ದೇನೆ, ಬಹಳಷ್ಟು ಬಾರಿ ಹೇಳಿದ್ದೇನೆ, ಬಹಳಷ್ಟು ಬಾರಿ ರಿಪೀಟ್ ಮಾಡಿದ್ದೇನೆ. ಸೊ ಇವತ್ತು ಕೂಡ ಅದನ್ನು ರಿಪೀಟ್ ಮಾಡಲಿಕ್ಕೆ ನೋಡ್ತೇನೆ. ಸ್ವಲ್ಪ ಸ್ವಲ್ಪ ನಿಮ್ಮ ಮಟ್ಟಿಗೆ ಅಲ್ವಾ ವಾಸ್ತು ಅಲ್ವಾ, ಯಾಕಂದರೆ ಮನೆ ಅಂತ ಏನಿರ್ತದೆ ನಮ್ಮದು, ಮನೆ ಅಂದರೆ ಭವನ ಅಲ್ವಾ, ನಮ್ಮ ಭವನ ಅಲ್ವಾ, ನಿಮ್ಮ ಭುವನ ಅಥವಾ ಭವನ ಅಂತೇಳಿ, ಭುವನದ ಒಳಗೆ ಇಟ್ಟಿರುವಂಥ ವಸ್ತುಗಳು, ಅದು ಭಾವನೆಗಳು. ಆ ಭಾವನೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್. ನೀವು ಒಳಗಡೆ ಏನು ವಸ್ತುಗಳನ್ನು ಇಟ್ಟಿರ್ತೀರಲ್ವಾ, ಮನೆಯಲ್ಲಿ ಏನುಂಟು ವಾಸ್ತು ಅಂದರೆ ಅದು ವಸ್ತುವಿಗೆ ಸಂಬಂಧಪಟ್ಟದೆ. ನೀವು ಏನೇನು ಆಬ್ಜೆಕ್ಟನ್ನು ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದೀರಾ, ಅಥವಾ ಮನೆಯಲ್ಲಿ ಎನರ್ಜಿ ಎಷ್ಟು ಫ್ಲೋ ಆಗ್ತಾ ಉಂಟು, ಒಂದು ಸೆಂಟರ್ ಪಾಯಿಂಟಿಂದ, ಇದು ಸೆಂಟರ್ ಪಾಯಿಂಟ್ ಅಂತ ತೆಗೆದುಕೊಂಡಾಗ ಈ ಸೆಂಟರ್ ಪಾಯಿಂಟಿಂದ ಎನರ್ಜಿ ಎಲ್ಲ ಕಡೆ ಎಷ್ಟು ಫ್ಲೋ ಆಗ್ತಾ ಉಂಟು, ಯಾವ ರೀತಿ ಫ್ಲೋ ಆಗ್ತಾ ಉಂಟು, ಸೊ ಇದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ನಮಗೆ ಈ ವಾಸ್ತು ಬಹಳ ಸಹಾಯವನ್ನು ಮಾಡಿಯೇ ಮಾಡ್ತದೆ. ಯಾವತ್ತಿದ್ರು ಕೂಡ ನೋಡಿ, ಒಂದು ಮಾತಂದು ಹೇಳ್ತೀನಿ ನಿಮಗೆ, ಯಾವತ್ತಿದ್ರು ಕೂಡ ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಣ್ಣ ಆಬ್ಜೆಕ್ಟ್ ಕೂಡ ಯಾವುದೇ ಇರ್ಬೋದು, ಅದು ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಮಗೆ ಗೊತ್ತೇ ಆಗುವುದಿಲ್ಲ ಸಮಸ್ಯೆ ಹೇಗೆ ಕ್ರಿಯೇಟ್ ಆಗ್ತಾ ಉಂಟಂತ, ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ನೋಡ್ಕೊಳ್ಬೇಕು ಇದನ್ನು. ಓಕೆನಾ? ನೋಡಿ, ಇದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರ ನಿಮಗೆ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಮನೆಯನ್ನು ಕೂಡ ಇದರ ಪ್ರಕಾರ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ನಾನು ಹೇಳಿದಂಥ ಎಲ್ಲ ತೆಗೆದು ಬಿಸಾಡಲಿಕ್ಕೆ ಒಂದು ಖಂಡಿತ ಹೋಗಬೇಡ ಅಂತ ಹೇಳಿದೆ. ಬಟ್ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಗೊತ್ತಿದ್ದಂಥ ಸಂದರ್ಭದಲ್ಲಿ ನೀವು ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಈಗ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಪ್ರಿಯಾ ಅಂತ ಹೇಳಿ, ಬೆಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಪ್ಪ? ಮಗಳ ಬಗ್ಗೆ ತಿಳ್ಕೊಬೇಕಿತ್ತು. ಸರ್, ಮಗಳ ಹೆಸರು ಹುಟ್ಟಿದ ದಿನಾಂಕ? ಹೆಸರು ಸ್ಥೈರ್ಯ ಅಂತ ಹೇಳಿ. ಸ್ಥೈರ್ಯ ಹುಟ್ಟಿದ ಸ್ಥೈರ್ಯ ಅಂತ ಹೇಳಿ. ಓಹೋ, ಸ್ಥೈರ್ಯ ಅಂತ ಹೆಸರು, ನಾನು ಫಸ್ಟ್ ಟೈಮ್ ಕೇಳಿದ್ದಮ್ಮ. ಓಕೆ, ಪರವಾಗಿಲ್ಲ, ಅವ್ರು ಹುಟ್ಟಿದ ದಿನಾಂಕ ಹೇಳಿಮ್ಮ. 30 ಜೂನ್ 2015, 12:55 ಮಧ್ಯಾಹ್ನ. 12:55 ಮಧ್ಯಾಹ್ನ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಂಗ್ಳೂರು. ಓಕೆ, ಈಗ ಮಗುವಿಗೆ 6ನೇ ವಯಸ್ಸು, ರನ್ನಿಂಗ್ ಆಗ್ತಾ ಉಂಟಮ್ಮ ಅಲ್ವಾ? ಬುಧ ದೇಶ ರನ್ನಿಂಗ್ ಆಗ್ತದೆ. ಏನು ಬುಧ ದೇಶ ಏನಪ್ಪ ಮಾಡ್ತಾನೆ, ಜಸ್ಟ್ ವೆಯ್ಟ್ ಅಮ್ಮ. ಬುಧ ದೇಶ ಷಷ್ಠಾಧಿಪತಿ ಜೊತೆಗೆ ರೋಹಿಣಿ ನಕ್ಷತ್ರ ಅಲ್ವಾ, ಚಂದ್ರ ಬಂದು ಷಷ್ಠಾಧಿಪತಿ ಅಂದರೆ ಶನಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯಗಳನ್ನು ಕೊಡ್ಬೋದಮ್ಮ, ಅಷ್ಟೇ ಹೊರತು ಅಂಥದ್ದೇನು ತೊಂದರೆ ಆಗುವಂಥ ಜಾತಕದಲ್ಲಿಲ್ಲಮ್ಮ. ಏನು ತಿಳ್ಕೊಳ್ಬೇಕು? ನಾನು ಎಲ್ಲಿ ಹೇಳಿದೆ ಇಲ್ಲ ಅಂತ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿನೇ ಜಾತಕ ಅದು. ಸರ್, ಅವಳು ಸ್ವಲ್ಪ ಹಠ ಸ್ವಭಾವ ಜಾಸ್ತಿ, ಎಲ್ಲದಕ್ಕೂ ಅವಳಿಗೆ ತುಂಬಾ ಪುಷ್ ಮಾಡ್ಬೇಕು ಸರ್. ಒಂದು ತುತ್ತು ಅನ್ನ ತಿನ್ನಕ್ಕೂ 10 ಸಲ ಹೇಳ್ಬೇಕು ಸರ್, ತುಂಬಾ ನಿಧಾನ ಸರ್. ಅದು ನೋಡಿಮ್ಮ, ಅದು ನಿಮ್ಮ ಕೈಯಲ್ಲಿ ಇರೋದಮ್ಮ. ಈಗಿನ ಮಕ್ಕಳು ಎಲ್ಲ ಕೂಡ ಇದೇ ರೀತಿ ಅಮ್ಮ. ಓಕೆ, ಗ್ಲೋಬಲ್ ಇದೇ ರೀತಿ ಎಲ್ಲ ಮಕ್ಕಳು, ಯಾರು ಕೂಡ ಊಟ ಮಾಡಲ್ಲ, ಯಾರು ಕೂಡ ಕೇಳುವುದಿಲ್ಲ, ಎಲ್ರಿಗೂ ಮೊಬೈಲ್ ಕೈಯಲ್ಲಿ ಬೇಕು, ಎಲ್ರಿಗೂ ಟಿವಿ ನೋಡ್ತಾ ಇರಬೇಕು. ಮುಂಚೆ ಚಂದಮಾಮನನ್ನು ತೋರಿಸಿ ಊಟ ಮಾಡಿಸ್ತಾ ಇದ್ವಿ, ಈಗಂತೂ ಖಂಡಿತ ಸಾಧ್ಯ ಇಲ್ಲ. ಈಗ ನೀವೇ ಅದನ್ನು ಪುಸಲಾಯಿಸಬೇಕು. ಮತ್ತೆ ಮಕ್ಕಳು ಯಾಕೆ ಹಠ ಮಾಡ್ತಾರೆ, ಯಾಕಂದ್ರೆ ಮನೆಯಲ್ಲಿ ವಾತಾವರಣ ಹಾಗೆ ಉಂಟು. ನೀವೇ ಜಗಳ ಮಾಡ್ಕೊಳ್ತೀರಾ, ನೀವೇ ಜಗಳ ಮಾಡ್ಕೊಳ್ಳಿದ್ರೆ ಮಕ್ಕಳು ಕಲಿತಾರೆ ಅದನ್ನು. ಮಕ್ಕಳೆದುರಿಗೆ ನೀವು ಸೈಲೆಂಟ್ ಆಗಿರಬೇಕಾಗಿದೆ. ಮಕ್ಕಳೆದುರಿಗೆ ಯಾವುದೇ ಜಗಳಗಳನ್ನು ಮಾಡಬಾರ್ದು, ಅಥವಾ ಮನೆಯಲ್ಲಿ ಅಂತ ಇರಿಟೇಟ್ ವಾತಾವರಣ ಉಂಟು ಮಾಡಬಾರ್ದು ಮಕ್ಕಳೆದುರು. ಯಾಕಂದರೆ ಮಕ್ಕಳು ಹೇಳಿದ್ದನ್ನು ಕೇಳುವುದಿಲ್ಲ, ಬಟ್ ನೋಡಿ ಕಲಿತಾರೆ. ಅವರು ಕಾಪಿ ಕ್ಯಾಟ್, ಅವರು ಕಾಪಿ ಮಾಡ್ತಾರೆ ಎಲ್ಲವನ್ನು ಕೂಡ. ಹಾಗಾದರೆ ಮೊದಲು ನಾವು ಸರಿ ಆಗಬೇಕಮ್ಮ. ನಮ್ಮನ್ನು ನಾವು ಸರಿ ಇಟ್ಕೊಂಡಾಗ ಮಕ್ಕಳ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈ ಜಾತಕದಲ್ಲಿ ನೋಡಿ, ಈ ಜಾತದಲ್ಲಿ ಏನಾಗುತ್ತೆ, ಈಗ ಬುಧ ದರ್ಶನ ಹಿಡಿತಂಟು. ಓಕೆ, ಬುಧ ಯಾರು ಈ ಜಾತಕಕ್ಕೆ? ಬುಧ ಬಂದು ಈ ಜಾತಕ ದಶಮಾಧಿಪತಿ, ಲಗ್ನಾಧಿಪತಿ, ಭಾಗ್ಯದಲ್ಲೇ ಇದ್ದಾನೆ. ಸೊ ಭಾಗ್ಯದಲ್ಲಿ ಉನ್ನತಿ ಕೊಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅದರ ಜೊತೆಗೆ ಏನಾಗುತ್ತೆ, ಅದು ಇರುದು ರೋಹಿಣಿ ನಕ್ಷತ್ರ. ನಕ್ಷತ್ರಾಧಿಪತಿ ಏನು ಮಾಡ್ತಾನೆ, ಶನಿ ಜೊತೆಗೆ ಕಾಂಬಿನೇಷನ್ ಇದೆ, ವಿಷಯೋಗ ಅಂದರೆ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ, ಅಥವಾ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅದು ಕೂಡ ಕೋಲ್ಡಿನ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಇಂಡಿಕೇಶನ್ ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಏನಾಗುತ್ತೆ, ಇನ್ನೊಬ್ಬ ಇದ್ದಾನೆ ಕುಜ ಬಂದು. ಕುಜ ಬಂದು ಏನು ಮಾಡ್ತಾನೆ, ಅಥವಾ ದಶಮದಲ್ಲಿ ಉಚ್ಚ ಫಲವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಒಬ್ಬ ಸೂರ್ಯ ಇದ್ದಾನೆ, ಸೂರ್ಯ ಏನು ಮಾಡ್ತಾನೆ, ಅಥವಾ ದಿಗ್ಬಲಿ ಆಗಿಬಿಟ್ಟಿದ್ದಾನೆ. ಆನಂತರ ಕುಜ ಕೂಡ ದಿಗ್ಬಲಿ, ಆನಂತರ ಕುಜ ಉಚ್ಚ ಫಲ. ಸೊ ಹಠ ಅಂತೂ ಇದ್ದೇ ಇರ್ತದೆ, ಹಠ ಸ್ವಭಾವ ಅಂತೂ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಸೊ ಹೇಗಪ್ಪ ಕಡಿಮೆ ಮಾಡ್ಬೋದು, ಒಂದೇ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದರ ಮುಖಾಂತರ ಹಠ ಕಡಿಮೆ ಆಗ್ಬೋದು ಅವರಿಗೆ. ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕಾ, ಮರ್ತಾಯ್ತಾ?
ತೊಗರ್ಬೇಳೆ, ಒಂದು ಹಿಡಿ ತೊಗರ್ಬೇಳೆ ಇಟ್ಕೊಂಡು ಮಗುವಿಗೆ ಏಳು ಸುತ್ತು ನಿವಾಳಿ ಸಿಗದು ಅದನ್ನು ಹೊರಗಡೆ ಬಿಸಾಡಿ ದಿನ ಮಾಡಿ 48 ದಿನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಮಗುವಿಗೆ ಯಾವುದೇ ಕಾರಣಕ್ಕೂ ರೆಡ್ ಕಲರ್ನ ಬಟ್ಟೆ ಅಥವಾ ರೆಡ್ ಕಲರ್ನ ಯಾವುದೇ ಆಬ್ಜೆಕ್ಟ್ ಅಥವಾ ಯಾವುದೇ ಬೆಡ್ಶೀಟ್ ಕೂಡ ಉಪಯೋಗ ಮಾಡಬೇಡಿಮ್ಮ, ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅವರಿಗೆ ಅನಂತರ ಅವರಿಗೆ ಯೆಲ್ಲೋ ಕಲರ್ನ ಆದಷ್ಟು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ, ಒಳ್ಳೇದಾಗ್ಲಿತ್ತ. ಓಕೆನಾ? ರೆಡ್ ಯೂಸ್ ಮಾಡಿದ್ರೇನೆ ಪ್ರಾಬ್ಲಮ್ ಆಗುದಲ್ವಾ? ಯಾಕಂದ್ರೆ ಕುಜಾ ಅಷ್ಟಮಾಧಿಪತಿಯಾಗಿ ಸೂರ್ಯನ ಜೊತೆಗಿದ್ದಾನೆ, ಇವ್ರು ಯಾರ ಮಾತನ್ನು ಕೂಡ ಕೇಳೋದು ಸ್ವಲ್ಪ ಕಷ್ಟನೇ ಆಗುದಿಲ್ಲ. ಓಕೆನಾ? ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟಾ? ಸೊ ಇಂಥ ಒಂದು ಪರಿಚಯ, ಬಟ್ ಜಾತಕ ಬಹಳ ಚೆನ್ನಾಗಿದೆ. ಓಕೆ, ನೋ ಪ್ರಾಬ್ಲಮ್. ಭಾಗ್ಯಕ್ಕೆ ಬಲ ಇರೋದ್ರಿಂದ ಜಾತಕ ಫೇವರೇಬಲ್. ಓಕೆ, ನೀವು ಚೆನ್ನಾಗಿ ಹೋಗ್ತಾರೆ. ಇದೊಂದು ಗ್ಲೋಬಲ್ ಪ್ರಾಬ್ಲಮ್ ಅಲ್ವಾ, ಎಲ್ಲರಿಗೂ ಕೂಡ ಅಲ್ಲ, ಮಕ್ಕಳು ಕೇಳೋದಿಲ್ಲ ಅದು ಮಾಡಿ. ಯಾವ ಮಕ್ಕಳು ಕೇಳ್ತಾರೆ? ಯಾರು ಕೂಡ ಕೇಳಲ್ಲ. ನೀವು ಕೇಳಿದಿರ ಸಣ್ಣವರಿರುವಾಗ, ಚಾನ್ಸೇ ಇಲ್ಲ ತಾನೆ, ಹಠ ಮಾಡಿ ಕೂತಿಲ್ವ, ಮರ ಏರಿ ಕೂತಿಲ್ವ, ನಾನು ಹೋಗುದಿಲ್ಲ ಇಲ್ಲಿಗೆ ಅಂತ ಪರಿಸ್ಥಿತಿ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ನೀವೇನು ಮಾಡಿದಿರಿ ಅಂತ. ನಾವು ಮಾಡಿದ್ದೆ ಈಗ ವಾಪಸ್ ಬರ್ತಾ ಉಂಟು, ಬೇರೆ ಏನು ಬರ್ತಾ ಇಲ್ಲ. ನೀವು ಮಾಡಿದ ಕರ್ಮ ನಿಮಗೆ ಇಲ್ಲಿಂದ ಅಲ್ವಾ, ನೀವು ತಂದೆ ತಾಯಿಗೆ ಏನು ಕೊಟ್ಟಿದ್ದೀರಾ ಅದೀಗ ನಿಮ್ಮ ಮಕ್ಕಳು ನಿಮಗೆ ಕೊಡ್ತಾರೆ ಅಲ್ವಾ. ಇವತ್ತು ನೀವು ತಂದೆ ತಾಯಿಗೆ ಏನು ಕೊಡ್ತೀರಾ, ನಾಳೆ ನಿಮ್ಮ ಮಕ್ಕಳು ಅದನ್ನೇ ಮತ್ತೆ ಕೊಡ್ತಾರೆ. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿಂದಲೇ ರಿಪೀಟ್ ರಿಪೀಟ್ ಆಗಿ ಬರುವಂಥದ್ದು ಅಲ್ವಾ. ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಓಕೆ, ವಾಸ್ತು ಬಗ್ಗೆ ಮಾತಾಡ್ತಿದ್ದೆ ನಾನು. ಇದರಲ್ಲಿ ನೋಡ್ಕೊಳ್ಬೇಕು ಮನೆಯಲ್ಲಿ ಯಾವುದೇ ಒಂದು ಆಬ್ಜೆಕ್ಟನ್ನು. ಓಕೆ, ಯಾವುದೇ ಒಂದು ಆಬ್ಜೆಕ್ಟ್ ಹೇಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾಂಡು ಒಂದು ಕೂಡ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಇದು ನಂದೇ ಎಕ್ಸಾಂಪಲ್. ಓಕೆ, ನನಗೆ ನಾನೊಂದು ಫ್ಲ್ಯಾಟ್ ಖರೀದಿ ಮಾಡಿದೆ. ಫ್ಲ್ಯಾಟ್ ಖರೀದಿ ಮಾಡಿ ಆ ಮನೆಯಲ್ಲಿ ಇರಬೇಕಾದ್ರೆ ಮೊದಲನೇ ದಿನಗಳು. ಓಕೆ, ಸೊ ಒಂದು ವರ್ಷ ಆಯ್ತು ಈಗ. ಸೊ ಅಲ್ಲಿ ಏನಾಯಿತು, ನನ್ನ ಪತ್ನಿಗೆ ವಿಪರೀತ ರೀತಿಯಲ್ಲಿ ವಾಂತಿ ಬರೋದು. ಓಕೆ, ಫ್ಲ್ಯಾಟ್ ಓಪನ್ ಆಯಿತು, ಎಲ್ಲ ಆಯಿತು, ಎಲ್ಲ ಓಕೆ, ಏನೂ ತೊಂದರೆ ಇಲ್ಲ. ಬಟ್ ವಿಪರೀತ ವಾಂತಿ 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 ವಾಂತಿ, ಎಲ್ಲಿಗೆ ಕರ್ಕೊಂಡು ಹೋದ್ರು ಕೂಡ, ಯಾವ ಹಾಸ್ಪಿಟಲ್ ಕರ್ಕೊಂಡು ಅದರಲ್ಲಿ ಯಾವುದೇ ಕಾರಣ ಕೂಡ ರಿಲೀಫ್ ಅಂತ ಇಲ್ಲವೇ ಇಲ್ಲ. ಓಕೆನಾ? ರಿಲೀಫ್ ಅಂತ ಇಲ್ಲವೇ ಇಲ್ಲ. ಏನು ಮಾಡಬೇಕು ನನಗೂ ಗೊತ್ತಾ, ನನಗೆ ಅಂತೂ ಗೊತ್ತಿದೆ ವಾಸ್ತುವಿನಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗಿದೆ. ಸೊ ಏನಪ್ಪ ಮಾಡೋದು ಈಗ, ಯಾವುದೋ ಒಂದು ಆಬ್ಜೆಕ್ಟ್ ಪ್ರಾಬ್ಲಮ್ ಕೊಡ್ತಾ ಉಂಟು ಅಲ್ವಾ, ಅದನ್ನು ಎಣಿಸಿ ಎಣಿಸಿ ಸಾಕಾಯ್ತು ನನಗೆ. ಬಟ್ ನನಗೆ ಕೂಡ ಅಷ್ಟು ಸುಲಭದಲ್ಲಿ ಗೊತ್ತಾಗಲಿಲ್ಲ. ಬಟ್ ಒಂದು ದಿವಸ ರಾತ್ರಿ ಕನಸು ಬಿದ್ದು ಇಂಥ ಕಡೆಯಲ್ಲಿ ಇಂಥ ವಸ್ತುವನ್ನು ಇಟ್ಟಿದ್ದೆ, ಅದನ್ನು ತೆಗೆದು ನೋಡುವಂತ. ಓಕೆನಾ? ಸೊ ಅದು ಕನಸು ಬಿದ್ದದ್ದೇ ಸೈ ಮಾರನೇ ದಿನ ತೆಗೆದು ಬಿಟ್ಟೆ ಅದನ್ನು. ಆ ಕೂಡಲೇ ನಿಂತಹ ವಾಂತಿ ಇದುವರೆಗೆ ಕೂಡ ರಿಪೀಟ್ ಇಲ್ಲ. ಈಗೆಲ್ಲ ಓಕೆ. ಓಕೆನಾ? ಅದೇನಿತ್ತು, ಅಲ್ಲಿ ಒಂದು ಗಡಿಯಾರ ಇತ್ತು. ಓಕೆನಾ? ಸೊ ಈಗ ನೀವು ಎಣಿಸ್ಬೇಡಿ ಗಡಿಯಾರ ಇಟ್ಟಿದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಅದು ಗಡಿಯಾರ ಏನೋ ವಿಶೇಷ ರೀತಿಯಲ್ಲಿ ಇತ್ತು, ಅದರ ಮುಖಾಂತರ ಸಮಸ್ಯೆ ಬರ್ತಾ ಇತ್ತು. ಅದನ್ನು ತೆಗೆದದ್ದೇ ತೆಗೆದದ್ದು ಅಲ್ಲಿಂದ ಅಂದರೆ ಇಷ್ಟುವರೆಗೆ ಕೂಡ ಪ್ರಾಬ್ಲಮ್ ಆಗಿಲ್ಲ. ಓಕೆನಾ? ರೈಟಾ? ಸೊ ಅದಕ್ಕೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಒಂದು ಸಣ್ಣ ಆಬ್ಜೆಕ್ಟ್, ಓಕೆ, ಒಂದು ಸಣ್ಣ ವಸ್ತು ಏನೋ ಒಂದು ಇಟ್ಟಿದ್ದೀರಾ, ಅದರ ಮುಖ ಹೇಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಅದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಯಿತು ನೋಡಿ. 2 ತಿಂಗಳಿಂದ ಇದ್ದಂತಹ ಸಮಸ್ಯೆ ಕೂಡಲೇ ಆ ಕ್ಷಣನೇ ವಿದಿನ್ ಮಿನಿಟ್, ಓಕೆನಾ, ಫಿನಿಶ್. ಏನಿಲ್ಲ, ಏನಂದರೆ ಏನಿಲ್ಲ, ಇಷ್ಟುವರೆಗೆ ಕೂಡ ಏನಿಲ್ಲ. ಈಗ ಒಂದು ವರ್ಷ ಆಯಿತು, ಎಲ್ಲ ಸೌಖ್ಯ, ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ನಮ್ಮನೆಯಲ್ಲಿ ಈಗ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟಲ್ವ ನಿಮಗೆ, ಕೆಲವೊಮ್ಮೆ ಬ್ಲಡ್ ಪ್ರೆಷರ್ ಅಂತೆ, ಕೆಲವೊಮ್ಮೆ ನಿಮಗೆ ಪ್ಯಾಂಕ್ರಿಯಸ್ ತೊಂದರೆ ಅಂದರೆ ಶುಗರ್ನ ಪ್ರಾಬ್ಲಮ್ ನಿಮಗೆ, ಅನಂತರ ಕೆಲವರಿಗೆಲ್ಲ ಕ್ಯಾನ್ಸರ್ ಆಗಿರುವಂಥದ್ದು, ಅದು ಅದೆಲ್ಲವೂ ಕೂಡ ಅಲ್ಲಿಂದಲೇ ಬರುವಂಥ, ಅಲ್ಲಿಂದಲೇ ಎದ್ದು ಬರ್ತದೆ. ಓಕೆ, ಈ ಭುವನದ ಪುತ್ರಿ ಭಾವನದಿಂದ ಎಲ್ಲ ಭಾವನೆಗಳು ಎದ್ದು ಬರ್ತಾ ಇರ್ತವೆ. ನೀವೇನೇನು ಪ್ಲೇಸ್ ಮಾಡಿದರೆ ಅದರ ಮುಖಾಂತರ ಎಲ್ಲ ಭಾವನೆಗಳು ಎದ್ದು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು. ರೈಟಾ? ಸೊ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಈಗ ಯಾವ ವಸ್ತುಗಳನ್ನ ಮನೇಲಿ ಇಡಬೇಕು, ಇಡಬಾರ್ದು. ನಿಮ್ಗೆ ಏನು ಬೇಕೋ ಅದನ್ನು ತಂದಿಡಿ, ಏನು ಸಮಸ್ಯೆ ಇಲ್ಲ. ಎಲ್ಲೆಲ್ಲಿ ಏನು ಬೇಕೋ ಅದನ್ನು ಎಲ್ಲಿ ಬೇಕೋ ಅದು ತಂದಿಡಿಯಪ್ಪ, ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಬಟ್ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಅದನ್ನು ನೋಡಬೇಕಾಗುತ್ತೆ, ನನಗೆ ಇಲ್ಲಿಂದ ಸಮಸ್ಯೆ ಬರ್ತಾ ಉಂಟಾ, ಈ ಕಡೆಯಿಂದ ಸಮಸ್ಯೆ ಬರ್ತಾ ಉಂಟಾ, ಆಗ ಮಾತ್ರ ನೋಡಬೇಕಾಗುತ್ತೆ. ರೈಟ್ ತಾನೆ? ಓಕೆನಾ? ಈಗ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯ್ತು, ಹಾಗಾದರೆ ನಿಮಗೆ ನಾರ್ತ್ ಆಫ್ ನಾರ್ತ್ ಇಸ್ಕೊನ ಆರೋಗ್ಯದ ವಿಚಾರದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟದ್ದು ಏನಾಗುತ್ತೆ ಅದು ನಿಮಗೆ ಹೇಳಿಕೊಡ್ತದೆ. ಯಾಕೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಹಾಗಾದಲ್ಲಿ ಏನು ಆಬ್ಜೆಕ್ಟನ್ನು ಇಟ್ಟು ಬಿಟ್ಟಿದ್ದೀರಾ, ಏನು ಡಂಪ್ ಮಾಡ್ಕೊಂಡಿದ್ದೀರಾ, ಅಥವಾ ಎನರ್ಜಿ ಹೇಗೆ ಫ್ಲೋ ಆಗ್ತಾ ಉಂಟು. ಸೊ ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಗೆ ನಿಮಗಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಾರೆ. ರೈಟ್ ತಾನೆ? ಓಕೆನಾ? ಈ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಾನು ಹೇಳಿಕೊಡೋದಕ್ಕೆ. ಸೊ ನಿಮ್ಗೆ ಗೊತ್ತಿರಬೇಕಲ್ವ ಮನೆಯಲ್ಲಿ ಏನೇನು ವಸ್ತುಗಳನ್ನು ಏನು ಬೇಕಾದ್ರೂ ನೀವು ಪ್ಲೇಸ್ ಮಾಡಿ, ಏನು ಸಮಸ್ಯೆ ಇಲ್ಲ ಅಂದರೆ. ಬಟ್ ಸಮಸ್ಯೆ ಬಂದಾಗ ನೋಡ್ಕೊಳ್ಬೇಕು ಅದರಿಂದ ಬರ್ತಾ ಉಂಟಂತ, ಅಷ್ಟೇ ಹೊರತು ಬೇರೆ ಏನಿಲ್ಲ. ಯಾಕಂದರೆ ನಿಮಗೆ ಜೀವನಾವಶ್ಯಕಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅದೆಲ್ಲ ಇಡೋದ್ರಿಂದ ಅಂಥ ಸಮಸ್ಯೆಗಳು ಡೆಫಿನೆಟಾಗಿ ಉಂಟಾಗಲ್ಲ. ಓಕೆನಾ? ಇನ್ನು ತುಂಬ ವಸ್ತುಗಳನ್ನು ಮನೆಯಲ್ಲಿ ತಂದಿಡೋದು, ಪ್ಲಾಸ್ಟಿಕ್ ವಸ್ತುಗಳನ್ನು ತಂದಿಡೋದು, ಒಂದಷ್ಟು ಡಂಪ್ ಮಾಡಿಕೊಳ್ಳೋದು ಅಲ್ವಾ, ಒಂದಷ್ಟು ಕಬ್ಬಿಣದ ಸಾಮಾನುಗಳನ್ನು ಹಾಕ್ಕೊಳ್ಳೋದು, ಅಲ್ಲೊಂದು ನಟ್ಟು ಬೋಲ್ಟ್ ಸಮೇತ ಬಿಸಾಡಲಿಕ್ಕಿಲ್ಲ, ಅದನ್ನು ಕೂಡ ಒಂದು ತೊಟ್ಟೆಯಲ್ಲಿ ಹಾಕಿ ಕಟ್ಟಿ ಎಲ್ಲೋ ಒಂದು ಕಡೆ ಇಟ್ಟುಬಿಡೋದು, ಇದೆಲ್ಲ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯ. ಯಾಕಂದರೆ ನೀವು ಮನೆಯಲ್ಲಿ ಎಷ್ಟೇ ಇದ್ರೂ ಕೂಡ ಒಂದು ತುಂಡಾದ ವಸ್ತುಗಳು, ಓಕೆ, ಏನು ತುಂಡಾದ ವಸ್ತು, ತುಂಡಾದ ಕುರ್ಚಿ ಇರ್ಬೋದು, ತುಂಡಾದ ಸೋಫಾ, ತುಂಡಾದಂಥ ಕಬಾಟು ಏನೇ ಇದು, ಅದನ್ನು ಇಟ್ಕೊಂಡ್ರೆ ಕೇತುವಿನ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆನಂತರ ಡಂಪ್ ಮಾಡಿಕೊಂಡಾಗ ತುಂಬ ನೀವು ಏನು ಕೊಳೆತ ಸಾಮಾನುಗಳನ್ನ ಹಾಕ್ಕೊಂಡಾಗ ಅಥವಾ ಎಲ್ಲೊಂದು ಕಡೆ ಸಾಮಾನುಗಳು ಹಾಕ್ಕೊಂಡು ಬಿಟ್ಟಿದ್ದೀರಾ, ಯಾವುದೇ ಕಾರಣಕ್ಕೆ ಯೂಸೇ ಮಾಡ್ತಾ ಇಲ್ಲ ನೀವು ತುಂಬ ಸಮಯದಿಂದ, ಸೊ ರಾಹುವಿನ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಕಬ್ಬಿಣದ ಸಾಮಾನುಗಳು ಹಾಕ್ಕೊಂಡಾಗ ಶನಿ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅಥವಾ ಹಳೆ ಸಾಮಾನುಗಳು ರಾಹು ಮತ್ತು ಶನಿ ಎನರ್ಜಿಗೇ ಕ್ರಿಯೇಟ್ ಆಗುವಂಥದ್ದು. ಅದಕ್ಕೋಸ್ಕರ ಶನಿ
ನಾನು ನನ್ನ ಬಗ್ಗೆ ಕೇಳಬೇಕಿತ್ತು, ಆರೋಗ್ಯದ ಬಗ್ಗೆ ಮತ್ತು ಮನೆ ಬಗ್ಗೆ ಕೇಳಬೇಕಿತ್ತು ಸರ್. ಸೊ ಯಾವಾಗ ಸೊ ನೋಡ್ಕೊಳ್ಬೇಕು ಇದನ್ನು ರೈಟಾ? ಸೊ ನೋಡ್ಕೊಳ್ಳಿ ಅದನ್ನು, ಆ ಒಂದು ಮನೆಯಲ್ಲಿ ಏನು ವಸ್ತುಗಳನ್ನ ಇಟ್ಟಿರ್ತೀರಾ, ಏನು ಇಟ್ಟಿರ್ತೀರಾ ಅಲ್ಲ ರೈಟಾ? ಸೊ ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ರೈಟಾ. ಸೊ ಎಲ್ಲೊಂದು ಕಡೆ ಸಮಸ್ಯೆ ಕ್ರಿಯೇಟ್ ಆದಾಗ ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇದನ್ನು ಈಶಾನ್ಯದ ಭಾಗ ಅಂತ ಕರೆ, ಈಶಾನ್ಯದ ಭಾಗ. ಓಕೆ, ಇದೆಲ್ಲ ಮಹಾವಾಸ್ತು ಕಾನ್ಸೆಪ್ಟ್ ಇರುವಂಥದ್ದು. ಓಕೆ, ಮಹಾವಾಸ್ತು ನಿಮಗೆ ಈಗ ಮಹಾವಾಸ್ತು ಎಲ್ರಿಗೂ ಮಾಮೂಲಿ ಆಗಿಬಿಟ್ಟಿದೆ, ಎಲ್ರಿಗೂ ಗೊತ್ತಿದೆ ಮಹಾವಾಸ್ತು ಅಂದರೆ ಏನು ಅಂತ. ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ನೋಡಿ ನೋಡ್ತೀರಾ, ಮಹಾವಾಸ್ತುವಿನ ಕೆಲವು ವೀಡಿಯೋಸ್ಗಳನ್ನ ನೋಡ್ತೀರಾ, ತಕ್ಕ ಮಟ್ಟಿಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಒಬ್ಬ ವಾಸ್ತುತಜ್ಞ ಅಂತ ಯಾರು ಇರ್ತಾರೆ, ವಾಸ್ತುತಜ್ಞ ಅಂತ ಒಬ್ಬ ಮನೆಯಲ್ಲಿ ಇದ್ದೇ ಇರ್ತಾನೆ, ಒಬ್ಬ ನ್ಯೂಮರಾಲಜಿಸ್ಟ್ ಇರ್ತಾನೆ ಅಂದರೆ ಸಂಖ್ಯಾಶಾಸ್ತ್ರಜ್ಞ ಇರ್ತಾನೆ, ಒಬ್ಬ ವಾಸ್ತುತಜ್ಞ ಇರ್ತಾನೆ, ಮತ್ತೊಬ್ಬ ಜ್ಯೋತಿಷತಜ್ಞ ಇದೆ. ಹೀಗೆ ಅಥವಾ ಮೂರು ಕೂಡ ಕಲಿತವ್ರು ಒಬ್ಬರಂದು ಮನೆಯಲ್ಲಿ ಇದ್ದೇ ಇರ್ತಾರೆ. ಅವರಿಗೆ ತಕ್ಕ ಮಟ್ಟಿಗೆ ಎಲ್ಲವೂ ಕೂಡ ಗೊತ್ತಿರ್ತದೆ, ವಾಸ್ತು ಬಗ್ಗೆ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಆಸ್ಟ್ರಾಲಜಿ ಇರ್ಬೋದು, ಎಲ್ಲವೂ ಕೂಡ ಗೊತ್ತಿರ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಕಲ್ತ್ಕೊಂಡಿರ್ತದೆ. ಯಾಕಂದರೆ ಈಗ ಆ ಒಂದು ಯೂಟ್ಯೂಬಲ್ಲಿ ಅಷ್ಟು ಆಫರ್ಸ್ ಇರ್ತದೆಲ್ಲ. ಸೊ ಎಲ್ಲರೂ ಹೋಗಿ ಎಲ್ಲರಿಂದ ಸ್ವಲ್ಪ 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 ಕಲ್ತ್ಕೊಂಡು ಎಕ್ಸ್ಪರ್ಟ್ ಆಗಲಿಕ್ಕೆ ನೋಡ್ತಾ ಇದ್ದಾರೆ. ತಪ್ಪಂತೂ ಖಂಡಿತ ಅಲ್ಲ, ಖಂಡಿತ ಮಾಡ್ಕೊಳ್ಬೇಕು, ಅದನ್ನು ಇಲ್ಲ ಅಂತ ಹೇಳಲ್ಲ, ರೈಟ್ ತಾನೇ? ಸೊ ಅದರ ಜೊತೆಗೆ ಈಗ ನೋಡ್ಕೊಳ್ಬೇಕು ಇದು ಈಶಾನ್ಯದ ಭಾಗ. ಓಕೆ, ಈಶಾನ್ಯ ಭಾಗ. ಸೊ ನಮ್ಮ ಮಹಾವಾಸ್ತು ಕಾನ್ಸೆಪ್ಟಲ್ಲಿ ಅದಕ್ಕೆ ಏನು ಹೇಳ್ತಾರೆ, ಮೈಂಡ್. ಓಕೆನಾ, ಮೈಂಡ್, ಕ್ಲಾರಿಟಿ ಆಫ್ ಮೈಂಡ್ ಅಂತ ಕರಿತೀವಿ. ಕ್ಲಾರಿಟಿ ಆಫ್ ಮೈಂಡ್ ಅಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ ಅಂತ ಕರಿಬೋದು. ಥಾಟ್ ಪ್ಯಾಟರ್ನ್, ನೀವು ಏನು ಚಿಂತೆ ಮಾಡ್ತೀರಾ ಅಥವಾ ನೀವು ಏನು ಯೋಚನೆ ಮಾಡ್ತೀರಾ, ನಿಮ್ಮ ಯೋಚನಾ ಲಹರಿ ಹೇಗಿದೆ ಎಂಬುದನ್ನು ತಿಳಿಸಿಕೊಡೋದೇ ನಿಮ್ಮ ಈಶಾನ್ಯದ ಭಾಗ. ಓಕೆ, ನಿಮ್ಮ ಈಶಾನ್ಯದ ಭಾಗ ಚೆನ್ನಾಗಿದೆ ಈಗ ಅಲ್ವಾ? ಈಶಾನ್ಯದ ಭಾಗ, ಆ್ಯಕ್ಚುಲಿ ಈಶಾನ್ಯದ ಭಾಗ ಅಂದದನ್ನು ನಾವು ದೈವ ಮೂಲೆ ಅಂತ ಕರಿತೀವಿ. ಓಕೆ, ಅಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಳ್ಬೇಕು, ಅದಕ್ಕೆ ದೈವ ಮೂಲೆ ಅಂತ ಕರಿತೀವಿ. ಯಾಕಂದರೆ ಆ ಪಾರ್ಟಲ್ಲಿ ವೈಟಲ್ ಎನರ್ಜಿ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ. ಯಾಕಂದರೆ ಸೂರ್ಯನ ಕಿರಣಗಳು ಇಲ್ಲಿ ಬಂದಾಗ ವೈಟಲ್ ಎನರ್ಜಿ ವಿಶೇಷ ರೀತಿಯಲ್ಲಿ ಬರುವಂಥದ್ದು. ಸೊ ಆ ವೈಟಲ್ ಎನರ್ಜಿಗೆ ಬೇಕಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ಡಂಪ್ ಮಾಡ್ಕೊಳ್ಬಾರ್ದು ಅಲ್ವಾ? ಅಲ್ಲಿ ಯಾವುದೇ ರೀತಿ ಕಸ ಕಡ್ಡಿಗಳು ಇಟ್ಕೊಳ್ಬಾರ್ದು, ಅದನ್ನು ಮೈಲಿಗೆ ಮಾಡಬಾರ್ದು. ಅದಕ್ಕೋಸ್ಕರ ಏನು ಹೇಳಿದ್ದಾರೆ ಹಿರಿಯರು, ದೇವರ ಕೋಣೆಯನ್ನು ಮಾಡ್ಕೊಳ್ಳಿ, ಅಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಳ್ಳಿ. ದೇವರ ಫೋಟೋ ಇಟ್ಕೊಂಡಾಗ ಆಲ್ರೆಡಿ ನೀವೇನು ಕೂಡ ಮಾಡಲಿಕ್ಕಿಲ್ಲ ಅಲ್ವಾ, ಏನು ಕಸ ಹಾಕ್ಲಿಕ್ಕಿಲ್ಲ, ಚಪ್ಪಲನ್ನಲ್ಲಿ ಬಿಡುವ ಹಾಗಿಲ್ಲ ಅಲ್ವಾ, ನಾನ್ ವೆಜ್ ಈ ಪಾರ್ಟಲ್ಲಿ ಎಂದು ಮಾಡುವ ಹಾಗೇನೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ದೇವರ ಕೋಣೆ ಅಂತ ಮಾಡ್ಕೊಳ್ಳಿ. ಯಾಕಂದರೆ ಆ ಪಾರ್ಟ್ ತುಂಬ ಕ್ಲೀನ್ ಆಗಿರಬೇಕು, ಆ ಪಾರ್ಟ್ ತುಂಬಾ ನಿಮಗೆ ಒಂದು ಫೇವರಬಲ್ ರಿಸಲ್ಟನ್ನು ಕೊಡುವ. ಅದರ ಜೊತೆಗೆ ನಿಮ್ಮ ಥಾಟ್ ಪ್ಯಾಟರ್ನ್ ಅದೇ ಆಗಿರೋದ್ರಿಂದ, ಅಂದರೆ ನಿಮ್ಮ ಯೋಚನಾ ಶಕ್ತಿ ಮತ್ತು ಯೋಚನಾ ಲಹರಿ, ಏನು ಯೋಚಿಸ್ತೀರಾ, ಯಾವ ಪ್ಯಾಟರ್ನ್ ಮುಖಾಂತರ ಯೋಚನೆ ಮಾಡ್ತೀರಾ ಎಂಬುದನ್ನು ಕೂಡ ನಿಮಗೆ ಈಶಾನ್ಯದ ಭಾಗ ತೋರಿಸ್ಕೊಡ್ತದೆ. ಈಗ ಈಶಾನ್ಯದ ಭಾಗ ಕಟ್ಟಾಗಿ ಹೋಯಿತು, ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಆನಂತರ ಆ್ಯಂಟಿ ಕಲರ್ ಬಂದುಬಿಡ್ತು ಅಲ್ಲಿಗೆ, ಆನಂತರ ಅಲ್ಲಿ ಎಲ್ಲೊಂದು ಕಡೆ ಕಿಚನ್ ಬಂದುಬಿಡ್ತು ಅಲ್ವಾ. ಸೊ ತುಂಬಾ ಪ್ರಾಬ್ಲಮ್ ಆಯಿತು ಅಂದಾಗ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ಅಥವಾ ನಿಮ್ಮ ಯೋಚನಾ ಶಕ್ತಿ ಏನುಂಟು ಅದು ವೀಕ್ ಆಗಿಬಿಡ್ತದೆ. ಹಾಗೇನಾಗುತ್ತೆ, ನೀವು ಯೋಚಿಸುವಂಥ ಶಕ್ತಿಯನ್ನೇ ಕಳ್ಕೊಳ್ತೀರಾ. ನಿಮಗೆ ಹೇಗೆ ಡಿಸಿಷನ್ ತೊಗೊಳ್ಬೇಕು ಅಥವಾ ಆ ಒಂದು ಕ್ರಿಯೇಟಿವಿಟಿ ಐಡಿಯಾ ಅಂತ ಏನೋ ಅದು ಬರಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು. ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ನೆನಪಿಟ್ಕೊಳ್ಬೇಕು. ಏನೋ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ? ಮೇಲಿಂದ ಮಂಗಳೂರಿನಿಂದ ಮಾತಾಡುದು ಸರ್. ನಾವು ಉಷಾ ಅಂತ. ಮಾತಾಡಿಮ್ಮ. ನನ್ನ ಬಗ್ಗೆ ಕೇಳಿಕ್ಕಿತ್ತು ಸರ್. ಆಯ್ತಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿವಸ ಗೊತ್ತಿಲ್ಲ ಸರ್, ನನ್ನ ಮದುವೆದು ಮಾತ್ರ. ಇದಕ್ಕೆ ಮುಂಚೆ ನಾವು ಕೇಳ್ದೆ ಎಲ್ಲ ಸರಿಯಾಗಿದೆ ನೀವು ಹೇಳಿದ್ದು. ಈಗೇನು ಕೇಳಬೇಕು? ಕೇಳ್ದೆ ಆಗ ನೀವು ಹೇಳಿದಿರಿ 9 ಸಾವಿರ ಆಗ್ತದೆ ನಿಮ್ಮ ಮನೆಗೆ ಬರ್ತೀನಿ. ಅದಾದ ಮನೆ ಮಾರಿ ಬಿಟ್ಟಿದ್ದೇವೆ ನಾವೀಗ. ಓಕೆ, ಈಗ ಏನು ತಿಳ್ಕೊಳ್ಬೇಕಮ್ಮ ಹೇಳಿ? ನಮ್ಮ ಆರೋಗ್ಯದ ಬಗ್ಗೆ ಸರ್. ಸರಿ, ನಂಬರ್ ಹೇಳಿಮ್ಮ. 1-12 ಒಳಗೆ. 15 ಸರ್. 1-12 ಒಳಗೆ ನಂಬರ್ ಹೇಳಿಮ್ಮ. 25. ಸೊ ವಿಶೇಷ ರೀತಿಯಲ್ಲಿ ರೈಟಾ ಅರ್ಥ ಮಾಡ್ಕೊಳ್ಬೇಕಿದೆ ನಾ ಈಶಾನ್ಯದ ಭಾಗ. ಓಕೆ, ಈಶಾನ್ಯದ ಅದು ಥಾಟ್ ಪ್ಯಾಟರ್ನ್ ನಿಮ್ದು. ಓಕೆನಾ, ಥಾಟ್ ಪ್ಯಾಟರ್ನ್ ಹೇಗಿರ್ತದೆ ಅಂತ ಅಲ್ವಾ. ಈಗ ಥಾಟ್ ಪ್ಯಾಟರ್ನೇ ಸರಿ ಇಲ್ಲ ಅಲ್ವಾ ಅವ್ರಿಗೆ. ನಂಬರ್ 1-12 ನಂಬರ್ ಹೇಳಿದ 25-15 ಅಂತ ಇದ್ರೆ ಏನಪ್ಪ ಮಾಡಿದೀಗ? ಥಾಟ್ ಪ್ಯಾಟರ್ನ್ ಸರಿ ಇಲ್ಲ ಅಂದರೆ ಈಶಾನ್ಯದ ಭಾಗ ಸರಿ ಇಲ್ಲ ಅಂತ ಇದೆ. ಅವ್ರಿಗೆ ಎಲ್ಲೊಂದು ಕಡೆ ಅರ್ಥನೇ ಆಗ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತ, ರೈಟ್ ತಾನೇ? ಯಾಕಂದರೆ ಅದು ಶಬ್ದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಶಬ್ದ ಅಲ್ವಾ ಗುರು ಅಂದರೆ ಶಬ್ದ ಅಲ್ಲಿ ಅದು ಅಧಿಪತ್ಯ ಬಂದು ಗುರುವಿಗೆ ಮತ್ತು ಕೇತುವಿಗೆ ಇರುವಂಥದ್ದು. ಗುರು ಬಂದು ಶಬ್ದಕ್ಕೆ ಸಂಬಂಧ, ಆಕಾಶ ತತ್ವ ಶಬ್ದಕ್ಕೆ ಸಂಬಂಧ ಕೆಲಸ ಮಾಡೋ. ಈಗ ಶಬ್ದನೇ ಸರಿ ಇಲ್ಲ ಅಂದಾಗ ಏನು ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಯಾರು ಕಾಲ್ ಮಾಡಿದಾರೆ ಅವ್ರ ಮನೇಲಿ ಈಶಾನ್ಯದ ಭಾಗ ಅಂತ ಪ್ರಾಬ್ಲಮ್ಗಳಾಗಿರ್ತದೆ ರೈಟಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೋಡಿ, ಅದರಲ್ಲಿ ಇನ್ನೂ ಒಂದೇನು ಇರ್ತದೆ ಅಂದರೆ ನಿಮಗೆ ವಿಶೇಷ ರೀತಿಯಲ್ಲಿ ಯಾವಾಗ ದೇವ್ರ ಕೋಣೆನ ಬೇರೆ ಬೇರೆ ಕಡೆ ಪ್ಲೇಸ್ ಮಾಡ್ತೀರಾ, ಬೇರೆ ಬೇರೆ ಕಡೆ. ಓಕೆನಾ, ನಿಮ್ಮ ಥಿಂಕ್ ಮಾಡುವಂಥ ಶಕ್ತಿ ಅಥವಾ ಥಾಟ್ ಪ್ಯಾಟರ್ನ್ ಏನುಂಟು ಅಥವಾ ನಿಮ್ಮ ಯೋಚನಾ ಲಹರಿ ಅಂತ ಏನುಂಟು ಆ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಶಾನ್ಯದ ಭಾಗದ ಏನು ಆ ಒಂದು ಪ್ರಾಪರ್ಟಿ ಅಂದರೆ ಆ ಒಂದು ನಿಮ್ಮ ದೇವರ ಕೋಣೆ, ಅದನ್ನು ತೆಗೆದುಕೊಂಡು ಹೋಗಿ ಪೂರ್ವದಲ್ಲಿಟ್ಟಿರಿ ಅಂತ ಇಟ್ಕೊಳ್ಳೋಣ. ಈಗ ನಿಮಗೆ ಏನಾಗುತ್ತೆ, ನಿಮ್ಮ ಥಾಟ್ ಪ್ಯಾಟರ್ನ್ ಚೇಂಜ್ ಆಯ್ತು ಈಗ. ಓಕೆ, ಯಾರ ಮಾತು ಕೂಡ ಕೇಳಲಿಕ್ಕಿಲ್ಲ, ನೀವು ಮಾಡಿದ್ದೆ ಆಗಬೇಕು, ಹಠ ಸ್ವಭಾವ ಸ್ವಲ್ಪ ಜಾಸ್ತಿ, ಸೋಷಿಯಲ್ ಕನೆಕ್ಷನ್ ಸ್ವಲ್ಪ ಜಾಸ್ತಿ, ಹೊರಗಿನವರಿಗೆ ಸಹಾಯ ಮಾಡೋ ಸ್ವಲ್ಪ ಜಾಸ್ತಿ, ಮನೆಯಲ್ಲಿ ಏನಿದ್ರು ಕೂಡ ನಿಮ್ಗೆ ಯಾವುದು ಬೇಕಾಗಿಲ್ಲ, ಇಂಥ ಥಾಟ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಅದು ಆಗಿ ಆಗುತ್ತೆ. ಇದು ಕೆಟ್ಟದಂತೂ ಖಂಡಿತ ಅಲ್ಲ, ಅದು ಕೂಡ ಒಳ್ಳೆಯದೇ ಏನು
ಸಮಸ್ಯೆ ಅಂತೂ ಖಂಡಿತ ಅಲ್ಲ. ನೀವು ಎಲ್ಲಿ ಎಲ್ಲಿ ಏನೇನು ಇಟ್ಕೊಂಡಿದ್ರೆ ಅದರ ಮುಖಾಂತರ ಥಾಟ್ ಪ್ಯಾಟರ್ನ್ ಅಂತೂ ನಿಮಗೆ ಬರಲಿಕ್ಕೆ ಸ್ಟಾರ್ಟ್. ಅದಕ್ಕೇ ಮನೆಯಲ್ಲಿ ಎಷ್ಟು ದೇವ್ರ ಫೋಟೋ ಇಟ್ಕೊ, ಸಾಧಾರಣ ಮಟ್ಟಿಗೆ ಇಟ್ಕೊಳ್ಬೇಕು. ತುಂಬ ದೇವ್ರ ಫೋಟೋಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ತುಂಬ ದೇವ್ರ ಫೋಟೋಗಳನ್ನ ಇಟ್ಕೊಂಡಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ತುಂಬ ತುಂಬ ದೇವ್ರ ಫೋಟೋ ಇಟ್ಕೊಂಡಾಗ ಏನಾಗುತ್ತೆ, ಅದು ಗುರುವಿನ ಎನರ್ಜಿ, ಅದು ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ. ಆಗೇನಾಗುತ್ತೆ, ನಿಮ್ಮ ಮನೆಯಲ್ಲಿ ಶುಕ್ರನ ಎನರ್ಜಿ ಅಂದರೆ ಡೌನ್ ಆಗುತ್ತೆ. ಶುಕ್ರನ ಎನರ್ಜಿ ಡೌನ್ ಆದಾಗ ಏನಾಗುತ್ತೆ, ಯಾಕಂದರೆ ಮನೆಗೆ ಯಾವ ಎನರ್ಜಿ ಬೇಕು, ಶುಕ್ರನ ಎನರ್ಜಿ ಬೇಕು. ನೀವು ಎಂಜಾಯ್ ಮಾಡಬೇಕಾಗುತ್ತೆ, ನೀವು ಲಕ್ಸುರಿಯಲ್ಲಿ ಇರಬೇಕಾಗುತ್ತೆ, ಗಂಡ ಹೆಂಡತಿ ಸಂಬಂಧ ಇರಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಶುಕ್ರನ ಎನರ್ಜಿ ಬೇಕೇ ಹೊರತು, ತುಂಬ ಗುರುವಿನ ಎನರ್ಜಿಯನ್ನು ಆಕ್ಟಿವೇಟ್ ಮಾಡಿಕೊಂಡಾಗ ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್, ಎಲ್ಲ ಬಾರಿ ಅಂತ ಹೇಳಲ್ಲ, ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ. ಇದಕ್ಕೆ ಕೆಲವರು ಏನು ಮಾಡಿರ್ತಾರೆ, ಕೆಲವೊಂದು ಕಡೆ ದೇವ್ರ ಕೋಣೆ ಅಂತ ಇಲ್ಲಿ ಬೆಡ್ರೂಮ್ ಎಷ್ಟಿರ್ತೆ ಅದಕ್ಕಿಂತ ದೊಡ್ಡದಾಗಿ ದೇವ್ರ ಕೋಣೆ ಮಾಡಿಕೊಂಡಿರ್ತಾರೆ. ಓಕೆನಾ, ಅದರಲ್ಲಿ ಈ ಭಾರತದಲ್ಲಿ ಎಷ್ಟೆಲ್ಲ ದೇವಾಲಯಗಳುಂಟು ಅದೆಲ್ಲ ಫೋಟೋ ಅವರಲ್ಲಿರ್ತದೆ, ಎಲ್ಲ ಫೋಟೋ ಅವರಲ್ಲಿರ್ತದೆ. ನೋಡೋಣ ಅವ್ರು ಏನು ಸುಖ ಅನುಭವಿಸ್ತಾರೆ ಈಗ ಅಲ್ವಾ. ಸಾಧ್ಯನೇ ಇಲ್ಲ, ಯಾಕಂದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ನಮ್ಮ ಮನೆಯಲ್ಲಿ ಅಲ್ವಾ. ಅದಕ್ಕೆ ಮಡಿ ಮೈಲಿಗೆ ಅಂತ ಒಂದು ಇರ್ತದಪ್ಪ ಅಲ್ವಾ, ಅದಕ್ಕೆ ತ್ರಿಕಾಲ ಪೂಜೆ ಆಗಬೇಕಂತ ಒಂದು ನಿಯಮ ಇರ್ತದಪ್ಪ. ಅದನ್ನೆಲ್ಲ ನಿಮಗೆ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನ, ನೀವು ಇಟ್ಟುಕೊಂಡು ಅದನ್ನೇ ಕೆಡಿಸಿಬಿಡ್ತೀರಾ ಅಥವಾ ನಿಮ್ಮ ಎನರ್ಜಿಯನ್ನೇ ಕೆಡಿಸ್ಕೊಳ್ತೀರಾ ಅಂತ ಒಂದು ಪರಿ. ಅದಕ್ಕೋಸ್ಕರ ಮನೆಯಲ್ಲಿ ಯಾವತ್ತಿದ್ರು ಕೂಡ 2-3 ದೇವ್ರ ಫೋಟೋ ಇಟ್ಕೊಂಡ್ರೆ ಸಾಕಾಗ್ತದೆ, ಅನಂತರ ದೇವಸ್ಥಾನಕ್ಕೆ ಹೋಗ್ಬೇಕು ಏನೇ ಇದ್ರು ಕೂಡ. ಮನೆಯಲ್ಲಿ ಅಷ್ಟೇ ಸಾಕು, ಇಲ್ಲಾಂದರೆ ಮಡಿ ಮೈಲಿಗೆ ಅಂತ ನಿಮಗೆ ಅಷ್ಟು ಅದನ್ನು ಏನು ಮೇಂಟೈನ್ ಮಾಡಲಿಕ್ಕೆ ಬಾರದಿದ್ದಂಥ ಸಂದರ್ಭದಲ್ಲಿ ಅದು ಪ್ರಾಬ್ಲಮ್ ಕೂಡ ನಿಮಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಸುವರ್ಣ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ ತಿಳ್ಕೊಳ್ಬೇಕು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? 3/7/1996 ಬೆಳಿಗ್ಗೆ 6:55 ಮಣಿಪಾಲದಲ್ಲಿ ಹುಟ್ಟಿದ್ದು. ಓಕೆ, ಹೌದು. ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕನಮ್ಮ? ಹೌದು ಸರ್, ಹೌದು. ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಮದುವೆ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಇಲ್ಲ, ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಮ್ಮ ಇಷ್ಟು ಅವರಿಗೆ? ಸುಮಾರು ನೋಡಿದ್ದೇವೆ, ಯಾವುದು ಸೆಟ್ ಆಗ್ತಾ ಇಲ್ಲ. ಓಕೆ, ಮದುವೆ ಬಗ್ಗೆ ತೋರಿಸ್ತಾನೆ ಇಲ್ಲಲ್ಲಮ್ಮ, ಈಗ ಏನು ಮಾಡಲಿ, ಮದುವೆ ಬಗ್ಗೆ ಪ್ರಶ್ನೆನೇ ಬರ್ತಾ ಇಲ್ಲಲ್ವಾ. ಜಸ್ಟ್ ವೆಯ್ಟ್ ಅಮ್ಮ, ವೆಯ್ಟ್ ವೆಯ್ಟ್ ಹೇಳ್ಕೊಡ್ತೇನೆ ನಾನು ನಿಮಗೆ. ಓಕೆ ಓಕೆ ಓಕೆ, ಯಾಕೋ ಗೊತ್ತಿಲ್ಲಮ್ಮ, ಈಗ ಈಗ ನೋಡಿ, ಈಗಿನ ಸಂದರ್ಭದಲ್ಲಿ ಈಗ ಒಂದು ಸಾಧಾರಣ ಮಟ್ಟಿಗೆ ನಿಮಗೆ ಒಂದು 2 ತಿಂಗಳು, ಇನ್ನೊಂದು ತಿಂಗಳು, ಒಂದು 3 ತಿಂಗಳು, ಈ 3 ತಿಂಗಳ ಒಳಗಡೆಗೆ ಎಲ್ಲೋ ಒಂದು ಕಡೆ ಈ ಯಾತೋ ವಿದೇಶದಲ್ಲಿರುವಂಥ ಹುಡುಗ, ಯಾತೋ ಟೆಕ್ನಿಕಲ್ ಲೆವೆಲಲ್ಲಿರುವಂಥ ಹುಡುಗ ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡೋಂಥ ಹುಡುಗ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಅದರ ಬಗ್ಗೆ ಗಮನ ಕೊಡಿಮ್ಮ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಯಾಕೋ ಗೊತ್ತಿಲ್ಲ, ಇದರಲ್ಲಿ ಅಜನಬಿ ವ್ಯಕ್ತಿಗಳು ಕೂಡ ಬರ್ತಾ ಉಂಟಮ್ಮ. ಅಜನಬಿ ವ್ಯಕ್ತಿಗಳು ಕೂಡ ಕಾಂಟ್ಯಾಕ್ಟ್ ಆಗ್ಬೋದು ಅನ್ನೋ ಇಂಡಿಕೇಶನ್ ಉಂಟಮ್ಮ. ನೋಡಿಮ್ಮ, ಯಾರಾದ್ರೂ ಇಷ್ಟೋರಿಗೆ ಬಂದಿದ್ದಾರಮ್ಮ ಆ ರೀತಿ ಕೇಳಿಕೊಂಡು? ಹೌದು, ಬಂದಿದ್ದಾರೆ. ನೀವು ಒಮ್ಮೆ ಹಿಂದೊಮ್ಮೆ ಹೇಳಿದ್ರಿ, ಅಂದ್ರೆ 1 ವರ್ಷದ ಹಿಂದೆ ಹೇಳಿದ್ರಿ, ಜೂನ್ ತನಕ ನೀವು ನೋಡಬೇಡಿ, ಎಲ್ಲರೂ ನಿಮ್ಗೆ ಮೋಸ ಮಾಡ್ತಾರೆ ಅಂತ. ಅದೇ ತರ ಆಗಿದೆ. ಸೊ ಅದು ಈಗ ಕೂಡ ನೀವು ಹೇಳಿದ ಮಾತು ಕರೆಕ್ಟ್ ಆಗಿರ್ತದೆ. ಸರಿಮ್ಮ, ಈ ಹೊತ್ತಲ್ಲಿ ಕೂಡ ಅದೇ ಆಗ್ತಾ ಉಂಟಮ್ಮ. ಬಟ್ ನೀವು ಪ್ರಯತ್ನ ಮಾಡ್ಬೋದು. ನೋಡಿ, ನಿಮಗೆ ಒಂದು ಸಮಯ ಕೊಡ್ತೇನೆ ನಾನು. ಈಗೇನಾಗುತ್ತೆ ಅಂದರೆ, ಕುಜ ಗೋಚರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ. ಕುಜ ಮಿಥುನ್ ರಾಶಿಗೆ ಬರಬೇಕು. ಕುಜ ಮಿಥುನ್ ರಾಶಿಗೆ ಬರಬೇಕಾದ್ರೆ ಬರುವ ತಿಂಗಳು 4ನೇ ತಾರೀಕು. ಓಕೆನಾ, ಬರುವ ತಿಂಗಳು 4ನೇ. ಸೊ ಅದಕ್ಕಿಂತ ಮುಂಚೆ ಏನಾದರೂ ಒಂದು ಕೆಟ್ಟ ಘಟನೆ ಘಟಿಸಿ ಹೋಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಅರ್ಥ ಆಯ್ತಾ? ಅಲ್ಲ, ಇನ್ನು ಕೂಡ ಉಂಟು ಅದು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವಾಗ ಕುಜ ಮಿಥುನ್ ರಾಶಿಗೆ ಬರ್ತಾನಲ್ವಾ, ಮಿಥುನ್ ರಾಶಿಗೆ ಬಂದಾಗ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ. ಹಾಗಾದ್ರೆ ಬರುವ ತಿಂಗಳು 4ನೇ ತಾರೀಕಿನ ನಂತರ, ಬರುವ ತಿಂಗಳು ಅಂದ್ರೆ ಏಪ್ರಿಲ್ 4ನೇ ತಾರೀಕಿನಿಂದ ಹಿಡಿದು 1-2 ತಿಂಗಳ ಕಾಲ ಮದುವೆ ವಿಚಾರದಲ್ಲಿ ಮ್ಯಾನಿಫೆಸ್ಟೇಷನ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಖಂಡಿತ ನೀವು ಪ್ರಯತ್ನ ಮಾಡಿ, ಆ ಮೂಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ಅದು ಫಿಕ್ಸ್ ಆಗುವಂತ ಯೋಗ ಅಂತೂ ತೋರಿಸ್ತಾ ಉಂಟಮ್ಮ. ರೈಟಾ? ಸೊ ನಾನು ಇದನ್ನು ಗೋಚರದ ಗ್ರಹ ಇಟ್ಕೊಂಡು ಹೇಳಿದಮ್ಮ, ಗೋಚರ ಗ್ರಹ ಅದನ್ನು ತೋರಿಸ್ತಾ ಉಂಟು. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಬೋದಮ್ಮ. ಸೊ ನೀವು ಮಾಡಿ ನೋಡಿಮ್ಮ, ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಸರಿ, ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಬಂದ ಮೇಡ. ಸೊ ಗೊತ್ತಾಯ್ತು ನಿಮಗೆ ಅಲ್ವಾ, ನಿಮ್ಮ ನಾರ್ತ್ ಈಸ್ಟ್ ಅಂದರೆ ಅದು ಥಾಟ್ ಪ್ಯಾಟರ್ನ್ ನಿಮ್ದು ಅಲ್ವಾ. ಥಾಟ್ ಹೇಗೆ ಯೋಚನೆ ಮಾಡ್ತೀರಾ, ನಿಮ್ಮ ಯೋಚನಾ ಲಹರಿ ಹೇಗಿದೆ, ಹೇಗೆ ನೀವು ಮುಂದೆ ಹೋಗ್ತೀರಾ ಅಲ್ವಾ, ಅದನ್ನು ತೋರಿಸ್ಕೊಡುವಂಥದ್ದು. ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ಈಶಾನ್ಯದ ಭಾಗ ಬಹಳ ಚೆನ್ನಾಗಿರಬೇಕು. ನಿಮಗೆ ಕ್ರಿಯೇಟಿವಿಟಿ ಐಡಿಯಾ ಅಂತ ಏನುಂಟು ಅದು ಬರಬೇಕು ನಿಮಗೆ. ಕ್ರಿಯೇಟಿವಿಟಿ ಐಡಿಯಾ ಬರಬೇಕಾದ್ರೆ ಈ ಪಾರ್ಟ್ ಚೆನ್ನಾಗಿದ್ರೇ ಕ್ರಿಯೇಟಿವಿಟಿ ಐಡಿಯಾ, ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಂಥ ದೇವರ ಕೋಣೆ ಚೆನ್ನಾಗಿದ್ರೇ ಕ್ರಿಯೇಟಿವಿಟಿ ಐಡಿಯಾ, ಅನ್ಯಥಾ ಬರುವುದಿಲ್ಲ ನಿಮಗೆ. ಅನ್ಯಥಾ ನಿಮಗೆ ಗೊತ್ತಾಗಲ್ಲ ಬೇರೆಯವರ ಸಹಾಯವನ್ನು ಪಡ್ಕೊಳ್ಬೇಕಾದ್ರೆ ನಾನು ಇದನ್ನು ಮಾಡಬೇಕಾ, ನಾನು ಇದನ್ನು ಮಾಡಿ, ತಪ್ಪಂತೂ ಖಂಡಿತ ಹೇಳೋದಿಲ್ಲ. ಬಟ್ ನಿಮ್ಮಲ್ಲಿ ಕೂಡ ಆ ಕೆಪಬಿಲಿಟಿ ಇರಬೇಕು ತಾನೇ, ನಿಮ್ಮಲ್ಲಿ ಕೂಡ ಆ ಕೆಪಬಿಲಿಟಿ ನಿಮ್ಮಲ್ಲಿ ಇರಬೇಕು. ಸುಮ್ಮನೆ ಹೋಗಿ ಯಾರ ಹತ್ರ ಹೇಳಿದಾಗ ಅವರು ಒಂದು ಅಷ್ಟು ಜನಕ್ಕೆ ಪ್ರಚಾರ ಮಾಡಿ ಬಂದಿರ್ತಾರೆ. ಮತ್ತೆ ಓಕೆ, ಕೆಲಸ ಆಗದೆ ಕೂಡ ಹೋಗ್ಬೋದು. ಅದಕ್ಕೆ ನಿಮ್ಮಲ್ಲಿನೇ ಆ ಥಾಟ್ ಪ್ಯಾಟರ್ನ್ ಇರಬೇಕು, ನಿಮಗೇ ಗೊತ್ತಿರಬೇಕು ನಾನು ಏನು ಮಾಡಿದರೆ ಸಕ್ಸಸ್ ಆಗ್ಬೋದು, ಯಾವ ರೀತಿ ಹೋದರೆ ಸಕ್ಸಸ್ ಆಗ್ಬೋದು. ಖಂಡಿತ ನಿಮಗೆ ಆ ಮೂಮೆಂಟಲ್ಲಿ ದಾರಿ ಕಂಡು ಬರೋದು. ಆಗ ನಿಮಗೆ ಆ ಥಾಟ್ ಪ್ಯಾಟರ್ನ್ ಏನು ಅಥವಾ ಕ್ರಿಯೇಟಿವಿಟಿ ಐಡಿಯಾವನ್ನು ಇಟ್ಕೊಂಡು ಕೂಡ ನೀವೇನೇ ಮಾಡಿದ್ರು ಕೂಡ ಸಕ್ಸಸ್ ಆಗುವಂಥ ಸಾಧ್ಯವು ತೀರಾ ತೀರಾ ಜಾಸ್ತಿ. ಇಷ್ಟಂತೂ ಹೇಳ್ತೇನೆ, ಯಾರ ಮನೆಯಲ್ಲೆಲ್ಲ ದೇವ್ರ ಕೋಣೆ ತುಂಬಾ ಚೆನ್ನಾಗಿದೆ ಅಥವಾ ಈಶಾನ್ಯದ ಭಾಗ ತುಂಬ ಚೆನ್ನಾಗಿದೆ, ಅದು ಕಟ್ಟಾಗಿಲ್ಲ, ಟಾಯ್ಲೆಟ್ ಬಂದಿಲ್ಲ, ಬಾತ್ರೂಮ್ ಬಂದಿಲ್ಲ, ಆ್ಯಂಟಿ ಕಲರ್ಸ್ ಬಂದಿಲ್ಲ, ಏನೂ ಇಲ್ಲ, ಬಹಳ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ,
ಆ ಒಂದು ಯೋಚನಾ ಲಹರಿ ನೋಡಿ ಸರಿ ಉಂಟು ಅಂತ ಅರ್ಥ. ಕೆಲವರು ಏನು ಮಾಡಿರ್ತಾರೆ, ಈಶಾನ್ಯದ ಭಾಗದ ಡೋರ್ ಚೆನ್ನಾಗಿದೆ ಅಂತ ಇಲ್ಲೆಲ್ಲ ಡೋರ್ ಇಟ್ಟಿರ್ತಾರೆ ಈ ಪಾರ್ಟಲ್ಲಿ, ತಪ್ಪಂತೂ ಖಂಡಿತ ಅಲ್ಲ. ಬಟ್ ಡೋರ್ ಇಡ್ತಾರೆ ಓಕೆ, ಬಟ್ ಅವ್ರೇನು ಮಾಡ್ತಾರೆ ಆ ಚಪ್ಪಲ್ ಕೂಡ ಅಲ್ಲಿನೇ ಪ್ಲೇಸ್ ಮಾಡಿ ಬಂದಿರ್ತಾರೆ, ಏನು ಅವರ ಪಾದರಕ್ಷಣೆ ಅಲ್ಲಿನೇ ಪ್ಲೇಸ್ ಮಾಡಿ ಬಂದಿರ್ತಾರೆ. ಈಗ ನೋಡಿ, ಈಗ ಥಾಟ್ ಪ್ಯಾಟರ್ನಲ್ಲಿ ಚೇಂಜಸ್ ಬಂತು, ಈಗ ಶನಿಯ ಎಫೆಕ್ಟ್ ಬಂದುಬಿಡ್ತೀಗ ಓಕೆನಾ. ಈಗ ಏನಾಯಿತು, ನಿಮ್ಮ ಆ ಯೋಚನಾ ಲಹರಿ ಮುಂದುವರ್ಲಿಕ್ಕೇನಿಲ್ಲ ನಿಮಗೆ ಅಲ್ವಾ. ಅಲ್ಲಿ ಡಿಸ್ಟರ್ಬೆನ್ಸ್ 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 ಯಾವಾಗ ನೋಡಿದ್ರು ಕೂಡ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ, ಏನು ಮಾಡ್ತೀರಿ ಈಗ, ಅಂಥ ಒಂದು ಸಂದರ್ಭಗಳನ್ನು ಕೂಡ ನಾವು ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಈಶಾನ್ಯದಲ್ಲಿ ಡೋರ್ ಇದ್ದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಪಾದರಕ್ಷಣೆಗಳನ್ನು ಪ್ಲೇಸ್ ಮಾಡೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕಾದ ಅನಿವಾರ್ಯತೆ ಉಂಟು. ಓಕೆನಾ, ಮಾತಾಡ್ತೀನಪ್ಪ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಇಲ್ಲಿಂದ ಬಂಟಕಲಿನಿಂದ ಮಾತಾಡುದು. ನನ್ನ ಗಂಡನಿಗೆ ಕೆಲಸವೇ ಇಲ್ಲ ಎಲ್ಲಿ ಹೋದ್ರೆ ಸಹ. ಓಕೆ. ಅವರೇನ್ರೆ ಹೋಟ್ಲ್ ಅಲ್ಲಿ ಮುಂಚೆ ಪುಣೆದಲ್ಲಿ ಮಾಡ್ತಿದ್ರು, ಅಲ್ಲಿ ಸಹ ಈಗ ಕೆಲಸ ಇಲ್ಲ. ಮತ್ತೆ ಮನೆಯಲ್ಲೇ ಇದ್ದಾರೆ, ಅಂದ್ರೆ ಬಾಡಿಗೆ ಮನೆಯಲ್ಲಿ ಇರುದು ನಾವು, ಬಾಡಿಗೆ ಕಟ್ಲಿಕ್ಕೆ ಸಹ ತುಂಬಾ ಕಷ್ಟ ಆಗ್ತಾ ಉಂಟು. ಆಯ್ತಮ್ಮ, ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ಅವ್ರ ಹುಟ್ಟಿದ ದಿನಾಂಕ ಇದೆಯಮ್ಮ, ಅದನ್ನೊಂದು ಹೇಳಿಕೊಡಿ ನನಗೆ. ಅವರದು 1970. ಸಮಯ ಹೇಳಿಮ್ಮ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿಮ್ಮ. ಅವರು ಹುಟ್ಟಿದ ದಿನಾಂಕ, ತಿಂಗಳು, ವರ್ಷ ಎಲ್ಲ ಹೇಳಿಮ್ಮ. ವರ್ಷ ಏಪ್ರಿಲ್. ವರ್ಷ ಏಪ್ರಿಲ್, ಅದೇ ಹೇಗಾಗು ವರ್ಷ ಏಪ್ರಿಲ್. 20 ತಾರೀಕಿಗೆ. 20 ತಾರೀಕು ಏಪ್ರಿಲ್ ತಿಂಗಳು, ಮತ್ತೆ 1970. ಸಮಯ ಸರಿ ಗೊತ್ತಿಲ್ಲ ಸರ್. ಜಾತಕ ಇಲ್ವಾ ಅವ್ರದ್ದು? ಇಲ್ಲ ಇಲ್ಲ, ಜಾತಕ ಇಲ್ಲ. ಇದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಅಂತ ಗೊತ್ತಾ ನಿಮಗೆ? ನಕ್ಷತ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕಮ್ಮ. ಓಕೆ, ಈಗ 50ನೇ ವಯಸ್ಸು, 51 ರನ್ನಿಂಗ್ ಆಗ್ತಾ ಉಂಟಮ್ಮ. 51ನೇ ವಯಸ್ಸು ಅವ್ರಿಗೆ ಸ್ವಲ್ಪ ಕಷ್ಟವನ್ನೇ ಕೊಡುವಂಥದ್ದು, ಯಾಕಂದ್ರೆ ನಡೆಯುವುದೆ ಶನಿದೇಶ ಜಾತಕದಲ್ಲಿ. ಶನಿದೇಶ ಕೇತು ಭುಕ್ತಿ ನಡೀತಾ ಉಂಟು, ತುಂಬ ಸುಲಭ ಅಂತೂ ಖಂಡಿತ ಅಲ್ಲಲ್ಲಮ್ಮ. ಕೆಲಸ ಸಿಗುವುದಿಲ್ಲ ಅನ್ನೋದು ತಪ್ಪಾಗುತ್ತೆ, ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ಅವ್ರಿಗೆ. ಅವ್ರಿಗೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಅಷ್ಟೇ, ಬೇರೇನಿಲ್ಲ. ಈಗಾಗಲೇ ಕೆಲಸ ಸಿಗುತ್ತೆ ಅವ್ರಿಗೆ. ಮಾತಾಡಿದ ಅವ್ರ ಕೆಲಸ ಅವ್ರು ಡಿಲೇ ಮಾಡಿದ್ದಾರೆ, ಎಲ್ಲೊಂದು ಕಡೆ ಅವ್ರಿಗೆ ಹೇಳಿದ್ದಾರೆ ಮತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಸೊ ಅಲ್ವಾ, ಸೊ ಮತ್ತೆ ನೋಡೋಣ ಅಂತ ಹೇಳಿದ್ರೆ ಅದು ಕೆಲಸ ಆಗಿ ಆಗುತ್ತಲ್ವಾ, ಅದರಲ್ಲಿ ಏನು ಸಂಶಯ ಇಲ್ಲಮ್ಮ. ಕೆಲಸ ಆಗುತ್ತೆ, ಕೆಲಸದಲ್ಲಿ ನೋಡಿ ಅದರಲ್ಲಿ ಇಂಟ್ರೆಸ್ಟ್ ಬೇಕಮ್ಮ. ಯಾಕೆ ಗೊತ್ತಾ, ಈಗ ಈಗ ಗೋಚರದಲ್ಲಿ ಶನಿ ಮತ್ತೆ ಗುರು ಒಟ್ಟು ಸೇರಿಕೊಂಡಿದೆ, ಅದಕ್ಕೋಸ್ಕರ ಏನಾಗುತ್ತೆ, ಸ್ವಲ್ಪ ಡಿಲೇ ಅಂತೂ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ನಾನು ಹೇಳ್ತೀನಿ, ಒಂದು 2 ತಿಂಗಳೊಳಗೆ ಒಳ್ಳೆ ಕೆಲಸ ಅವ್ರಿಗೆ ಆಗಿ ಆಗುತ್ತಮ್ಮ, ಅದರಲ್ಲಿ ವರಿ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಅದರಲ್ಲಿ ಕೂಡ ಏಪ್ರಿಲ್ 14ನೇ ತಾರೀಕಿನಿಂದ 4 ತಿಂಗಳ ಕಾಲ ಏನೋ, ಅದು ಬಹಳ ಮ್ಯಾನಿಫೆಸ್ಟೇಷನ್ನ ವರ್ಷ ಅದು. ಮ್ಯಾನಿಫೆಸ್ಟೇಷನ್ ಮಾಡುವಂಥ ತಿಂಗಳದು, ಅಂದರೆ ಯಾವುದೇ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂಥ ತಿಂಗಳದು. 2000 ಈಗ ಬರುವ ಏಪ್ರಿಲ್ 14ರಿಂದ ಹಿಡಿದು ಒಂದು 3 ತಿಂಗಳ ಕಾಲ. ಸೊ ಅಲ್ಲಿ ಅವ್ರಿಗೆ ಬಹಳ ಒಳ್ಳೆಯ ಒಂದು ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅವರಿಗೆ ಎಲ್ಲಿಂದ ಕರೆ ಬರುತ್ತೆ, ಎಲ್ಲೊಂದು ಕಡೆ ಅವರು ಎಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಲ್ಲಿಂದಲೇ ಅಥವಾ ಆ ದೂರದಿಂದ ಒಬ್ಬ ಅಜ್ನಬಿ ವ್ಯಕ್ತಿ ಅಂತ ಕರೆ ಬರುತ್ತಮ್ಮ. ಅದರ ಮುಖಾಂತರ ಕೆಲಸ ಆಗುತ್ತೆ ಅವ್ರಿಗೆ, ವರಿ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಅದರಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ, ಎಲ್ಲೊಂದು ಕಡೆ ಈ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ದೂರ ಹೋಗುವಂಥದ್ದು ಆ ಒಂದು ಪರಿಸ್ಥಿತಿ ಬಂದೇ ಬರ್ತದಮ್ಮ, ನೀವು ವರಿ ಮಾಡಬೇಡಿ. ಸೊ ಒಳ್ಳೆ ಪೀರಿಯಡ್ ಉಂಟು, ಅದಕ್ಕೆ ಸಂಬಂಧಪಟ್ಟಂತೆ ಪೀರಿಯಡ್ ಚೆನ್ನಾಗಿದೆ. ಬಟ್ ಶನಿ ದಶೆ ಏನು ಮಾಡುತ್ತೆ, ಇದು ಪ್ರಾಬ್ಲಮ್ ಮಾಡುತ್ತೆ. ಈ ಶನಿ ದಶೆ ಏನು ಮಾಡ್ತದೆ, ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತದೆ, ಹಣಕಾಸಿನ ವಿಚಾರ ಸಮಸ್ಯೆ ಕೊಡ್ತದೆ, ಸಾಲ ಸೋಲದಲ್ಲಿ ಬಿದ್ದು ಒದಾಡಬೇಕು ನೀವು, ಅಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾನೆ. ಇದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಬಾಕಿ ವಿಚಾರಗಳು ಪರವಾಗಿಲ್ಲಮ್ಮ, ಖಂಡಿತ ಒಳ್ಳೆ ರೀತಿಯ ರಿಸಲ್ಟ್ ಅದು ಬಂದೇ ಬರ್ತದೆ, ಒಳ್ಳೇದಾಗ್ತಾಯ. ಓಕೆನಾ? ಹೌದು. ಅಂದ್ರೆ ಅದು ಸನ್ನಿದೇಶಕ್ಕೆ ಶನಿದೇಶಕ್ಕೆ ಎಂಥದ್ದು ಮಾಡೋದು ಬೇಡ, ಕೆಲಸ ಮಾಡ್ಕೊಳ್ಳೋದೇ ಶನಿದೇಶಕ್ಕೆ ಬೇಕಾದಂಥ ಪರಿಹಾರ. ಶನಿಗೆ ಏನು ಬೇಕಪ್ಪ, ಹಾರ್ಡ್ ವರ್ಕ್ ಅಂದರೆ ಏನು ಮಾಡಬೇಕು, ಶನಿದೇಶಕ್ಕೆ ಸಂಬಂಧಪಟ್ಟಂತೆ ದೈಹಿಕ ರೀತಿಯಲ್ಲಿ ಬಹಳ ನೀವು ಮೆಹನತ್ ಮಾಡಬೇಕಾಗುತ್ತೆ. ಈಗಾಗಲೇ ಬೆಳಿಗ್ಗೆ ಹೇಳಿ ಕೇಳಿ ಅವ್ರಿಗೆ, ಬೆಳಿಗ್ಗೆ ಬೇಗ ಹೇಳಿ ಕೇಳಿ. ಅವ್ರು ಶನಿದೇಶ ಬಂದಾಗ ಏನಾಗುತ್ತೆ, ಮನುಷ್ಯನಿಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಅವನು ಆರಾಮ ಮಾಡ್ತಾನೆ, ಅವನಿಗೆ ಆಲಸ್ಯ ಜಾಸ್ತಿ ಆಗಿ, ಹಾಗೆ ಶನಿ ರಿಸಲ್ಟೇ ಕೊಡೋದಿಲ್ಲ ನಿಮಗೆ. ನೋಡಿಕೆ ಜಾತಕೇನು ತೋರಿಸ್ಕೊಂಡು, ಏ ಕೆಲಸಪ್ಪ ಆಗುತ್ತಪ್ಪ, ಅಲ್ಲಿ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ, ಸ್ವಲ್ಪ ದಿನ ಕಾಯ್ದು ಬಿಡಿ ನಾನು ಕರೀತೇನೆ ಅಂತ. ಡೆಫಿನೆಟಾಗಿ ಕರೀತಾರೆ ಬರೋ ತಿಂಗಳು, ಯಾಕೆ ವರಿ ಮಾಡ್ತೀರಾ, ವರಿ ಮಾಡೋದಾಗತ್ತಿಲ್ಲ ರೈಟಾ. ಸೊ ಎಲ್ಲವೂ ಚೆನ್ನಾಗಿದೆ. ಬಟ್ ಯಾರಿಗೆಲ್ಲ ಸನ್ನಿದೇಶ ಉಂಟು ಅವರಂತೂ ನೆನಪಿಗಳು, ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 5:30-6 ಗಂಟೆ ಒಳಗಡೆ ಎದ್ದು ಒಂದು ವಾಕಿಂಗ್ ಹೋಗಿ ಬನ್ನಪ್ಪ, ತುಂಬ ಚೆನ್ನಾಗಿರ್ತದೆ. ಅಥವಾ ವ್ಯಾಯಾಮ ಮಾಡ್ತೀರಾ, ವಾಕಿಂಗ್ ಹೋಗ್ತೀರಾ, ನೀವು ಯೋಗ ಮಾಡ್ತೀರಾ, ಪ್ರಾಣಾಯಾಮ ಮಾಡ್ತೀರಿ, ನೀವೇನು ಬೇಕಾದರೂ ಮಾಡಿ. ಬಟ್ ಬೆಳಿಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಶನಿ ಬಹಳ ಖುಷಿಯಾಗಿಬಿಡುತ್ತೆ, ಯಾಕಂದರೆ ಒಂದು ಸಮಯ ಉಂಟಲ್ಲ, ಆ ಸಮಯನ ಅಮೃತ ವೇಳೆ ಅಂತ ಕರಿತೇವೆ ನಾವು, ಅಲ್ಲ ಬ್ರಾಹ್ಮಿ ಮುಹೂರ್ತ ಅಂತ. ಆ ಸಮಯದಲ್ಲಿ ಶನಿಯ ಪ್ರಭಾವ ವಿಪರೀತ ಜಾಸ್ತಿ ಆಗಿರ್ತದೆ. ಸಕ್ಕರೆ ನಿದ್ರೆ ಅಂತ ಕರೀತಾರೆ, ಅದು ಸಕ್ಕರೆ ನಿದ್ರೆ ಅಂದರೆ ಹೇಳಲಿಕ್ಕೇನೆ ಬೇಕಾಗಿಲ್ಲ, ಹೇಳುವುದೇ ಬೇಕಾಗಿಲ್ಲ. ಬಟ್ ಯಾರು ಆ ಸಮಯದಲ್ಲಿ ಆ ಒಂದು ಶನಿಯ ಎನರ್ಜಿಯನ್ನು ಧಿಕ್ಕರಿಸಿ ಎದ್ದು ಬಿಡ್ತಾರಲ್ವಾ, ಅವ್ರ ಲೈಫಲ್ಲಿ ಗೆದ್ದು ಬಿಡ್ತಾರೆ ರೈಟಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದಕ್ಕೋಸ್ಕರ ಶನಿದೇಶ ಉಂಟು, ಅದು ಉಂಟು, ಇದು ಉಂಟು, 7.5 ಉಂಟು, ಅಷ್ಟಮ ಶನಿ ಪಂಚಮ ಅಂತ ಪಡ್ಕೊಳ್ತೀರಾ, ಅದು ಏನು ಕೂಡ ಆಗೋದಿಲ್ಲ ಅದರಲ್ಲಿ. ಓಕೆನಾ? ಯಾವಾಗ ನೀವು ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡ್ತೀರಾ, ಶನಿ ನಿಮ್ಮನ್ನು ಏನು ಕೂಡ
ಪೀಡಿಸುವುದಿಲ್ಲ. ಪೀಡಿಸುವಾಗ ಆಲಸ್ಯ ಮಾಡಿದಾಗ, ಆಲಸ್ಯ ಮಾಡಿದಾಗ ಎಲ್ಲ ರೀತಿಯಲ್ಲಿ ಪೀಡಿಸಿ ಪೀಡಿಸ್ಬೇಕು ತಾನೇ. ಸೊ ಚಾನ್ಸಸ್ ಇಲ್ಲ ಅಂತೇಳಿ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಗೊತ್ತಾಗ್ಬಿಡ್ತು ಈಶಾನ್ಯದ ಭಾಗ ಹೇಗಪ್ಪ ಕೆಲಸ ಮಾಡ್ತಾಯಿಲ್ವ. ಈಶಾನ್ಯದ ಭಾಗಕ್ಕೆ ಸಂಬಂಧಪಟ್ಟದೆ ರೈಟಾ, ಅಂದರೆ ನಿಮ್ಮ ಯೋಚನಾ ಲಹರಿ ಅಂತ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಈಶಾನ್ಯ ಭಾಗ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಸೊ ಅದಕ್ಕೋಸ್ಕರ ಈಶಾನ್ಯದ ಭಾಗವನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಳೋದು ಅತಿ ಮುಖ್ಯ ಅಂತ ಕರೀತೇನೆ. ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗ ಈ ಪಾರ್ಟ್ ಇಲ್ಲಿ ಕಟ್ ಆಗಿಬಿಟ್ಟಿದೆ ಅಲ್ವಾ, ಈ ಪಾರ್ಟ್ ಕಟ್ ಆಗಿದೆ, ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಗೊತ್ತೇ ಇಲ್ಲ ಟಾಯ್ಲೆಟ್ ಬಂದುಬಿಡ್ತು, ಅಲ್ಲಿ ಎಲ್ಲೊಂದು ಕಡೆ ಬಾತ್ರೂಮ್ ಬಂದುಬಿಡ್ತು, ಅಲ್ಲಿ ಎಲ್ಲೊಂದು ಕಡೆ ಟಾಯ್ಲೆಟ್ ಪಿಟ್ಟನ್ನೇ ಮಾಡ್ಕೊಂಡ್ರಿ ನೀವು. ಇದು ನೋಡಿ, ಈ ಪಾರ್ಟ್ ವಿಶೇಷ ರೀತಿಯಲ್ಲಿ ನಿಮ್ಮ ಮನೆಯ ಗಂಡು ಮಕ್ಕಳಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೆ ರೈಟಾ. ಈ ಪಾರ್ಟ್ ಏನುಂಟು, ಈ ಪಾರ್ಟ್ ಎಷ್ಟು ಚೆನ್ನಾಗಿಲ್ಲ ಅಷ್ಟು ಗಂಡು ಮಕ್ಕಳಿಗೆ ಪ್ರಾಬ್ಲಮ್, ಎಷ್ಟು ಚೆನ್ನಾಗಿದೆ ಅಷ್ಟು ಗಂಡು ಮಕ್ಕಳ ಪ್ರಾಸ್ಪರಿಟಿ ರೈಟಾ. ಸೊ ಇದನ್ನು ಅರ್ಥ ಮಾಡಿ. ಅದಕ್ಕೋಸ್ಕರ ಗಂಡು ಮಕ್ಕಳು ಇವತ್ತು ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಕೆಲಸನೇ ಮಾಡ್ತಾ ಇಲ್ಲ, ಗಂಡು ಮಕ್ಕಳಿಗೆ ಯಾವುದು ಕೂಡ ಬೇಕಾಗಿಲ್ಲ, ಅವ್ರಿಗೆ ಜವಾಬ್ದಾರಿನಿಲ್ಲ, ಹಾಗಾದ್ರೆ ನಿಮ್ಮ ಈಶಾನ್ಯದ ಭಾಗ ಸರಿ ಇಲ್ಲ ಅಂತ. ಹಾಗಾದ್ರೆ ಎಲ್ಲೊಂದು ಕಡೆ ಈಶಾನ್ಯದ ಭಾಗ ಸರಿ ಇಲ್ಲ, ಅಥವಾ ಅದರ ಎನರ್ಜಿ ಅಂದರೆ ಅದರ ಎನರ್ಜಿ ಅಂದರೆ ಆ ಒಂದು ದೇವರ ಫೋಟೋಗಳನ್ನು ಬೇರೆ ಎಲ್ಲೋ ಪ್ಲೇಸ್ ಮಾಡಿಬಿಟ್ಟಿದ್ದೀರಾ, ಅದಕ್ಕೋಸ್ಕರ ಅಂತ ಥಾಟ್ಸೇ ಬರ್ತಾ ಇಲ್ಲ. ಆ ಮಕ್ಕಳು ಸರಿ ಇಲ್ಲ, ಅಥವಾ ಮಕ್ಕಳಿಗೆ ಸಂಬಂಧಪಟ್ಟದ್ದು ಏನದು ಎನರ್ಜೆಟಿಕ್ ಆದಂಥ ಒಂದು ಕ್ರಿಯೇಟಿವಿಟಿ ಎಲ್ಲ ಬರಬೇಕು, ಅದು ಬರ್ತಾನೆ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತಲೇ ಇಂಡಿಕೇಶನ್. ಹಾಗಾದ್ರೆ ಇಲ್ಲಿ ಇವತ್ತಿಂದ ನೆನಪಿಟ್ಕೊಳ್ಳಿ ಈಶಾನ್ಯದ ಭಾಗವನ್ನು ನೋಡಿ. ಮನೆ ಎಲ್ಲ ಕಡೆ ಕೂಡ ಕ್ಲೀನ್ ಆಗಿರ್ಬೇಕು ರೈಟಾ, ಎಲ್ಲ ರೀತಿಯಲ್ಲೂ ಕ್ಲೀನ್ ಆಗಿರಬೇಕು ಅಲ್ವಾ. ಎಲ್ಲ ಕೂಡ ಸಿಸ್ಟಮೆಟಿಕ್ ಆಗಿರ್ಬೇಕು, ನೀವೇನೇನೇ ವಸ್ತುಗಳನ್ನು ಇಟ್ಟಿರ್ತೀರ ಎಲ್ಲ ಜೋಡಿಸಿಟ್ಟಿರಬೇಕು ಸಿಸ್ಟಮೆಟಿಕ್ ಆಗಿರ್ಬೇಕು, ಎಲ್ಲ ಕೂಡ ಸಿಸ್ಟಮೆಟಿಕ್ ಆಗಿರ್ಬೇಕು ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೆ. ಸೊ ಇದಿದ್ದಾಗ ಏನಾಗುತ್ತೆ, ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಅಂತೂ ಬಂದೇ ಬರ್ತದೆ. ಏನೇ ಬೇಕಾದ್ರೆ ಇರಲಿ ಮನೆ ಪಾಸಿಟಿವ್ ವೈಬ್ ಬಂದೇ ಬರ. ಆನಂತರ ಏನು ಮಾಡಬೇಕು, ಮನೆಯಲ್ಲಿ ಸ್ವಲ್ಪ ಸೂರ್ಯನ ಬೆಳಕು ಮನೆಯೊಳಗೆ ಬರುವಂತೆ ಇಡಬೇಕಪ್ಪ. ಅದಂತೂ ಬೇಕೇ ಬೇಕು. ನೀವು ಯಾವುದೇ ಫ್ಲಾಟ್ ಖರೀದಿ ಮಾಡ್ತೀರಾ, ನೀವು ಮನೆ ಖರೀದಿ ಮಾಡ್ತೀರಾ, ಸೂರ್ಯನ ಬೆಳಕು ಬರಬೇಕಪ್ಪ. ಒಂದು ಉತ್ತರದಿಂದ ಬರಬೇಕು ಇಲ್ಲ ಪೂರ್ವದಿಂದ ಬರಬೇಕು, ದಕ್ಷಿಣದಿಂದ ಮತ್ತು ಪಶ್ಚಿಮಕ್ಕೆ ಬೇಕಾಗಿಲ್ಲ, ಉತ್ತರ ಮತ್ತು ಪೂರ್ವದಿಂದ ಹೇಗಾದರೂ ಸೂರ್ಯನ ಬೆಳಕನ್ನು ಒಳಗೆ ಬರುವಂತೆ ನೀವೊಂದು ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಅಲ್ವಾ ಹೇಗೆ ಬೇಕಾದ್ರೆ ಮಾಡಿ. ಈಗ ಹಂಚಿನ ಮನೆ ಇದ್ದಾಗ ನಾವು ಗ್ಲಾಸನ್ನು ಹಾಕಿ ಮೇಲ್ಗಡೆಗೆ ಸೂರ್ಯನ ಬೆಳಕನ್ನು ಒಳಗೆ ಬರುವಂತೆ ಮಾಡ್ತಿದ್ದೀವಿ. ಈಗ ಎಲ್ಲ ಫ್ಲಾಟ್ ಇರುವುದರಿಂದ ಏನು ಮಾಡೋಕ್ಕಾಗಲ್ಲ, ಫ್ಲಾಟ್ ಇರ್ತದೆ ಅನ್ನೋಂಥ ಸ್ಲ್ಯಾಬ್ ಹಾಕಿ ಮನೆಯನ್ನು ಕಟ್ಟಿರ್ತೀರ, ಅದ ಸಂದರ್ಭಕ್ಕೆ ಕೆಲವೊಂದು ಬಾರಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ, ಕೆಲವರಿಗೆ ಮನೆ ಅಡ್ಡ ಇರ್ತದೆ, ಬೇರೆಯವ್ರ ಮನೆ ಅಡ್ಡ ಆದ ರೀತಿ ಕೂಡ. ಆದರೂ ಕೂಡ ಪ್ರಯತ್ನ ಮಾಡಿ ಸೂರ್ಯನ ಬೆಳಕು ಹೇಗಪ್ಪ ಮನೆಯೊಳಗೆ ಬರಲಿಕ್ಕೆ ಸಾಧ್ಯ, ಸೂರ್ಯನ ಬೆಳಕು ಯಾರ ಮನೆಯೊಳಗೆ ಬರುತ್ತೆ ಅವ್ರಿಗೇನಾಗುತ್ತೆ, ಆ ಮನೆಯಲ್ಲಿ ಏನೆಲ್ಲ ಆ ಎಲ್ಲ ಜರ್ಮ್ಸ್ ಎಲ್ಲ ಬರ್ತದೆ ತಾನೆ, ಅದೆಲ್ಲ ಇರುವುದಿಲ್ಲ, ಅವರಿಗೆ ಆರೋಗ್ಯದ ಸಮಸ್ಯೆ ಏನುಂಟು ಅದು ಕಡಿಮೆ ಆಗುತ್ತೆ, ಅವರಿಗೆ ಆರೋಗ್ಯದ ಸಮಸ್ಯೆ ಅಲ್ಲಿ ಅವರಿಗೆ ತುಂಬಾ ಉನ್ನತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಸಮಸ್ಯೆ ಇದ್ರೂ ಕೂಡ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆನಂತರ ಸೂರ್ಯನ ಬೆಳಕು ಗ್ರೋತನ್ನು ಕೊಡ್ತದೆ. ಓಕೆ, ಮನೆಯಲ್ಲಿ ಮನೆಯೊಳಗೆ ಬರುವಂಥ ಸೂರ್ಯನ ಬೆಳಕು ಉಂಟು ಅದು ಗ್ರೋತನ್ನು ಕೊಡ್ತದೆ. ಒಂದು ವೇಳೆ ಸೂರ್ಯನ ಬೆಳಕು ಎಲ್ಲಿಂದ ಕೂಡ ಬರ್ತಾನೆ ಇಲ್ಲ, ಇಲ್ಲಿ ಬೇಡ, ಓಕೆ ದಕ್ಷಿಣ ಮತ್ತು ಪಶ್ಚಿಮ ಬೇಡ, ಉತ್ತರ ಮತ್ತು ಪೂರ್ವದಿಂದ ಸೂರ್ಯನ ಬೆಳಕು ನಿಮ್ಮ ಮನೆಗೆ ಬೀಳ್ತಾನೆ ಇಲ್ಲ. ಸೊ ಡೆಫಿನೆಟ್ ಆಗಿದೆ ಎಲ್ಲೊಂದು ಕಡೆ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅಥವಾ ನಿಮಗೆ ಅದು ಗ್ರೋತನ್ನು ಕೊಡಲಿಕ್ಕೆ ಅದು ಬಿಡುವುದಿಲ್ಲ. ಯಾಕಂದರೆ ಯಾವುದೇ ಒಂದು ಗ್ರೋತ್ ಬೇಕಾದರೂ ಕೂಡ, ಈಗ ಒಂದು ಗಿಡ ಮರ ಬಳ್ಳಿಗಳು ಬೆಳಿಬೇಕಾದರೂ ಕೂಡ ಸೂರ್ಯನ ಬೆಳಕು ಬಿದ್ದರೇ ಬೆಳೆಯುವುದು, ಅನ್ಯಥಾ ಬೆಳೆಯುವುದಿಲ್ಲ. ಅದೇ ರೀತಿ ನಾವು ಕೂಡ ಮನೆಯಲ್ಲಿ ನಮಗೆ ಸೂರ್ಯನ ಬೆಳಕು ಒಳಗೆ ಬಂದಾಗಲೇ ನಾವು ಬೆಳಿಲಿಕ್ಕೆ ಸ್ಟಾರ್ಟ್ ಆಗೋದು, ಅನ್ಯಥಾ ಬೆಳಿಲಿಕ್ಕೆ ಇಲ್ಲ ನಮಗೆ. ಓಕೆ, ಅದಕ್ಕೋಸ್ಕರ ನಿಮ್ಮ ವಾಸ್ತು ಎಷ್ಟು ಬೇಕಾದರೂ ಬ್ಯಾಲೆನ್ಸ್ ಅಲ್ಲಿರಲಿ, ಏನು ಬೇಕಾದರೂ ಮಾಡಿ, ಎಷ್ಟು ತಜ್ಞರನ್ನು ಬೇಕಾದ್ರೆ ಕರ್ಕೊಂಡು ವಾಸ್ತು ಮಾಡಿ, ಬಟ್ ಸೂರ್ಯನ ಬೆಳಕು ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್, ಕಟ್ಟಿಟ್ಟ ಬುತ್ತಿ. ಓಕೆನಾ, ಅದಂತೂ ಬಂದೇ ಬರ್ತದೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಂದ ಬಿಸಿ ರೋಡ್. ಬಿಸಿ ರೋಡ್ ಇಂದ 9-11. ಓಕೆ ಅಮ್ಮ, ಯಾರ್ದಮ್ಮ ಡೇಟ್ ಆಫ್ ಬರ್ತಿದ್ದು? ನಂದ. ನಿಮ್ಮ ಹೆಸರು ನಂದ? ನಿಮ್ಮ ಹೆಸರು ನಂದ, ಡೇಟ್ ಆಫ್ ಬರ್ತು ನಂದೇ ಅಲ್ವಾ? ಆಯ್ತಮ್ಮ. 9-11 1980. ಓಕೆ, ಸಮಯ ಹೇಳಿಮ್ಮ. ಸಮಯ ಬೆಳಿಗ್ಗೆ 5:15. ಬೆಳಿಗ್ಗೆ 5:15. ಓಕೆ, ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಅಲ್ವಾ? ಓಕೆ, ಶುಕ್ರದ ಸ್ಟಾರ್ಟ್ ಆಗಿದಮ್ಮ ಈಗ ನಿಮಗೆ ಅಲ್ವಾ? ಶುಕ್ರ ಏನಪ್ಪ ಮಾಡ್ತಾನೆ? ಶುಕ್ರ ಏನು ಅಭಿವೃದ್ಧಿ ಕೊಡ್ತಾನ, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ಬೇಕಂತ ಶುಕ್ರ ಪಾಠ ಹೇಳ್ಕೊಡ್ತಾ ಇದ್ದಾನೆ. ಅದ್ರ ಜೊತೆಗೆ ಈಗ ಸದ್ಯದ ಮಟ್ಟಿಗೆ ನಿಮಗೆ 40 ಸೀರೀಸ್ ಸ್ಟಾರ್ಟ್ ಆಗಿದೆ, 40-41 ರನ್ನಿಂಗ್ ಆಗ್ತಾ ಉಂಟು. ಈಗ 40 ರನ್ನಿಂಗ್ ಆಗ್ತಾ ಉಂಟಲ್ವಾ? 40 ಇಲ್ಲ 41 ರನ್ನಿಂಗ್ ಆಗ್ತಾ ಉಂಟಮ್ಮ. 41 ರನ್ನಿಂಗ್ ಆಗದೆ ಏನೋ, ಜಸ್ಟ್ ವೆಯ್ಟ್ ಅಮ್ಮ, ಹೇಳ್ಕೊಡ್ತೇನೆ. ಓಕೆ, 36. ಓಕೆ ಓಕೆ, ಪರವಾಗಿಲ್ಲ. ನೋಡಿಮ್ಮ, 2-3 ಕ್ವಶನ್ ಇರ್ತದಮ್ಮ ಇದರಲ್ಲಿ. ಒಂದೇದಾಗಿ ನಿಮಗೆ ಮನೆ ವಿಚಾರದಲ್ಲಿ ಚಿಂತೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಮ್ಮ. ಇನ್ನೊಂದು ನಿಮ್ಮ ಪಾರ್ಟ್ನರ್ ಬಗ್ಗೆ, ನಿಮಗೆ ಮದುವೆ ಆಗಿದ್ರೆ ಮದುವೆ, ಒಂದು ಮದುವೆ ಆಗಿದ್ರೆ ಅವ್ರ ಬಗ್ಗೆ ಚಿಂತೆ ಇಲ್ಲ, ಮದುವೆ ಬಗ್ಗೆನೇ ಚಿಂತೆ. ಓಕೆ ಹೇಳಿಮ್ಮ, ಏನು ತಿಳ್ಕೊಬೇಕು? ಅದು ಎರಡು ಕೂಡ ಉಂಟಮ್ಮ ಅದರಲ್ಲಿ. ಆರೋಗ್ಯದ ನಾನು ಹೇಳಿದಮ್ಮ, ಶುಕ್ರದಶಿ ಏನಪ್ಪ ಮಾಡ್ತಾನೆ, ಶುಕ್ರ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ನೆಗೆಟಿವ್ ರಿಸಲ್ಟ್ ಅನ್ನು ಕೊಡ್ತಾರೆ. ಶುಕ್ರ ನೀಚ ಫಲವನ್ನು ಕೊಡ್ತಾ ಇದ್ದಾನೆ, ಅದಕ್ಕೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನಮ್ಮ. ಆನಂತರ ಒಂದಂತೂ ಉಂಟಮ್ಮ ಇದರಲ್ಲಿ, ಯಾಕೋ ಗೊತ್ತಿಲ್ಲ, ನೀವು 40-49 ಒಂದು ಒಳ್ಳೆ ಮನೆ ಮಾಡ್ತೀರ ಅಂತ ಇಂಡಿಕೇಶನ್ ಇದೆ, ಅದೊಂದು ವಿಚಾರ ಬೇರೆ ಅಂತ ಹೇಳ್ತೇನೆ. ಬಟ್ ಆರೋಗ್ಯಕ್ಕೆ ಸಂಬಂಧ ಶುಕ್ರನಿಗೆ ಏನಪ್ಪ ಮಾಡಬೇಕು, ಸ್ವಲ್ಪ ತುಪ್ಪ ಇದೆಯಲ್ಲಮ್ಮ ತುಪ್ಪ, ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ
ದೇವ ದರ್ಶನಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕು, ಇಟ್ಟು ಬರ್ಬೇಕು ಅಷ್ಟೇ, ಅದನ್ನ ಅಂಟಿಸ್ಲಿಕ್ಕೆಲ್ಲ ಹೋಗೋದು ಬೇಡ, ಇಟ್ಟು ಬರ್ಬೇಕು ತುಪ್ಪವನ್ನು. ಸ್ವಲ್ಪ ತುಪ್ಪ ಇಟ್ಕೊಂಡು ಹೋಗಿ, ಎಷ್ಟು ಇಟ್ಕೊಂಡು ನಿಮ್ಗೆ ಬೇಕಾದಷ್ಟು, ಸೊ ಅಷ್ಟು ತುಪ್ಪವನ್ನು ಹೋಗಿ ದೇವಿ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಇಟ್ಟು ಬನ್ನಿಮ್ಮ, ಅಷ್ಟೇ ಸಾಕು. ಆಗ ಶುಕ್ರನ ನೆಗೆಟಿವಿಟಿ ಅನ್ನೋದು ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತ ಇದ್ರ ಮುಖಾಂತರ ಒಳ್ಳೆ ರಿಸಲ್ಟ್ ಬರ್ತಮ್ಮ. ಇಲ್ಲಾಂದ್ರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರೋದಂತ 100% ನಮ್ಮ ಹೊಟ್ಟೆ ಸಂಬಂಧ ತೊಂದರೆಗಳು ಬರ್ತವೆ, ಅದರ ಮುಖಾಂತರ ಹಾಸ್ಪಿಟಲೈಸ್ ಆಗ್ತೀರಂತ ಇಂಡಿಕೇಶನ್ ಉಂಟಮ್ಮ. ಸೊ ಅದು ಬರಬಾರ್ದು. ಸೊ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಥ್ಯಾಂಕ್ ಯು. ರೈಟ್, ಒಳ್ಳೇದಾಗ್ಲಿ ಮಾ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಇನ್ನೊಂದು ಎರಡು ಕಾಲ್ ತಗೊಳ್ಬೇಕಲ್ವಾ, ನೋಡೋಣ. ಎಡಿಟರ್ಸ್ ಒಂದು ಎರಡು ಕಾಲ್ ಪಾಸ್ ಮಾಡಿಪ್ಪ ಈಚೆ. ರೈಟ್, ಓಕೆ. ಸೊ ನಾರ್ತ್ ಈಸ್ಟನ್ನು ನೋಡ್ಕೊಳ್ಬೇಕು ಹೇಗೆ ಕೆಲಸ ಅಲ್ವಾ, ರೈಟಾಗಿ ಗೊತ್ತಾಯ್ತು ಈಗ ನಿಮಗೆ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಆದಷ್ಟು ಸೂರ್ಯನ ಬೆಳಕು ಬರುವ ಹಾಗೆ ಏನಾದರೂ ಮ್ಯಾನೇಜ್ ಮಾಡಿ ನೀವು. ಸೂರ್ಯನ ಬೆಳಕು ಬರಬೇಕಪ್ಪ ಅಲ್ವಾ, ಉತ್ತರದಿಂದ ಮತ್ತು ಪೂರ್ವದಿಂದಲೇ ಬರಬೇಕು ಅಲ್ವಾ. ನಿಮಗೆ ಪಶ್ಚಿಮದಿಂದ ಸೂರ್ಯನ ಬೆಳಕು ಬಂತು, ದಕ್ಷಿಣದಿಂದ ಬಂದುಬಿಡ್ತು. ಸೊ ತುಂಬ ಒಳ್ಳೆ ಲಕ್ಷಣ ಅಲ್ಲ. ಇಲ್ಲಿ ದಕ್ಷಿಣದಿಂದ ಯಾವಾಗ ಬರ್ತದೆ, ಸೂರ್ಯ ದಕ್ಷಿಣಾಯನದಲ್ಲಿರುವಾಗ ದಕ್ಷಿಣದಲ್ಲಿ ಬೆಳಕು ಬರುತ್ತೆ ಅನ್ನೋ. ಸೂರ್ಯ ಈಗ ಉತ್ತರಾಯಣದಲ್ಲಿದ್ದಾನೆ, ಸೊ ಇಲ್ಲಿಂದ ಬೆಳಕು ಬರುತ್ತೆ. ಇಲ್ಲಿಂದ ಬೆಳಕು ಬಂದರೆ ಪರವಾಗಿಲ್ಲ, ಬಟ್ ಮುಳುಗುವ ಸೂರ್ಯನ ಬೆಳಕು ಮನೆಯೊಳಗೆ ಬರಬಾರ್ದು. ಯಾಕಂದರೆ ಆತ ಎಲ್ಲವನ್ನು ತೆಗೆದುಕೊಂಡು ಮುಳುಗ್ತಾನೆ, ನಿಮ್ಮನ್ನು ಕೂಡ ತೆಗೆದುಕೊಂಡು ಆತ ಮುಳುಗ್ತಾನೆ. ಅದಕ್ಕೋಸ್ಕರ ಮುಳುಗುವ ಸೂರ್ಯನ ಬೆಳಕು ಬೇಕಾಗಿಲ್ಲ, ಬಾಕಿ ಬೆಳಕನ್ನು ಖಂಡಿತ ನೀವು ಬರುವಂತೆ ಮಾಡ್ಕೊ. ಆಗ ನಿಮ್ಮ ಮನೆಯಲ್ಲಿ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ವಿಶೇಷ ರೀತಿಯಲ್ಲಿ ಗ್ರೋತ್ ಬರುತ್ತೆ, ನಿಮಗೆ ವಿಶೇಷ ರೀತಿಯ ಒಂದು ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಯಥಾ ಕೆಲವೊಂದು ಬಾರಿ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳುಂಟು. ಆನಂತರ ಆರೋಗ್ಯದ ಸಮಸ್ಯೆ ಅದು ಇದು ಅಂತ ಸ್ವಲ್ಪ ಕಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೂರ್ಯನ ಬೆಳಕು ಮನೆಯೊಳಗೆ ಬೀಳದಂತಹ ಸಂದರ್ಭದಲ್ಲಿ. ಓಕೆನಾ? ಹೇಗಾದರೂ ಒಂದು ಮ್ಯಾನೇಜ್ ಮಾಡಿ, ಏನಾದರೂ ಒಂದು ಟೆಕ್ನಿಕ್ ಉಂಟಾ ನೋಡಿ, ಅದಕ್ಕೆ ಸಂಬಂಧ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಓಕೆನಾ? ಆನಂತರ ಅನಂತರ ಈಶಾನ್ಯದ ಭಾಗಕ್ಕೆ ಸಂಬಂಧಪಟ್ಟಂತೆ ಏನು ದೇವರ ಫೋಟೋ ಉಂಟು ನೋಡಿ. ದೇವರ ಫೋಟೋಗಳನ್ನು ನೀವು ಉತ್ತರ ಮತ್ತು ಪೂರ್ವದಲ್ಲಿ ಡೆಫಿನೆಟಾಗಿ ಇಟ್ಕೊಳ್ಬೋದು, ಪರವಾಗಿಲ್ಲ. ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಇಟ್ಕೊಳ್ಳೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ, ರೈಟಾ? ಆನಂತರ ಜಾತಕ ನೋಡ್ಕೊಂಡು ಡಿಸೈಡ್ ಮಾಡಬೇಕು ನಿಮ್ಮ ಗುರು ಏನು ಮಾಡ್ತಾನಂತ. ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಈಶಾನ್ಯದ ಭಾಗದ ಎನರ್ಜಿ ಯಾವುದು, ದೇವರ ಫೋಟೋ ಅದನ್ನು ತೆಗೆದುಕೊಂಡು ಹೋಗಿ ಆಗ್ನೇಯದಲ್ಲಿ ಇಟ್ಟುಬಿಟ್ರಿ ಅಂತ ಇಟ್ಕೊಳ್ಳಿ. ಆಗ್ನೇಯದಲ್ಲ ನಿಮಗೆ ಆಪ್ಷನ್ ಇಲ್ಲ, ಆಗ್ನೇಯದಲ್ಲಿ ಬಂದುಬಿಡ್ತೀಗ. ಸೊ ಆಗೇನಾಗುತ್ತೆ ನಿಮಗೆ, ಯಾವಾಗ ದೇವರಿಗೆ ಕೈ ಮುಗಿಲಿಕ್ಕೆ ಪ್ರಾರಂಭ ಮಾಡ್ತೀರಾ, ಹಣಕಾಸಿನ ವಿಚಾರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಇವತ್ತು ಆ ಲೋನ್ ಕಟ್ಟಬೇಕು, ಇದು ಮಾಡಬೇಕು, EMI ಕಟ್ಟಲಿಕ್ಕುಂಟು, ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ, ಹಣಕಾಸಿಲ್ಲ, ಅದೇ ವಿಚಾರವಾಗಿ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ರೈಟ್ ತಾನೇ? ಸೊ ಇಂಥ ಅದರ ಜೊತೆಗೆ ನಿಮ್ಮ ಮಕ್ಕಳು ವಿಪರೀತ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದರಲ್ಲೂ ಕೂಡ ಮಕ್ಕಳಿಗೆ ತಿನ್ನಲಿಕ್ಕೆ ಬೇಕು ಅಲ್ವಾ, ಇವತ್ತು ಅದು ಥರ ಇದು ಎಲ್ಲ ತಿನ್ನಲಿಕ್ಕೇ ಖರ್ಚಾಗುತ್ತೆ, ಹೊರಗಿನ ವಸ್ತುಗಳು ಬೇಕು ಅವ್ರಿಗೆ. ಯಾಕೆ ದೇವರ ಫೋಟೋವನ್ನು ನೀವು ಇಲ್ಲಿ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಥ ಸಮಸ್ಯೆಗಳು ಕೆಲವೊಂದು ಬಾರಿ ನಿರ್ಮಾಣ ಆಗ್ಬೋದು, ಎಲ್ಲ ಬಾರಿ ಅಂತ ಹೇಳೋದಿಲ್ಲ. ಕೆಲವೊಂದು ಬಾರಿ ನಿರ್ಮಾಣ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ಹಲೋ ಸರ್, ನಂದೀಶಾ ಅನ್ನೋರ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಅಮ್ಮ ನೀವ್ ತಾವ್ ಯಾರು ಮಾತಾಡ್ತಿದ್ರಮ್ಮ? ಇಲ್ಲಿಂದ ನಾವು ಹುಣಸೂರಿಂದ ಮಾತಾಡ್ತಾ ಇರೋದು, ಮಂಜುಳಾ ಅಂತ. ಸರಿ ಮ, ನಂದೀಶಾ ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 10/19/1998. 10/19/1998. ಓಕೆ, ಸಮಯ ಹೇಳಿಮ್ಮ. ಅಮ್ಮ ಅಲ್ಲಿ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ತಾಯಿ, ಸಮಯ ಹೇಳಿಮ್ಮ. ಸಮಯ 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 ಬೆಳಗಿನ ಜಾವ 6 ಗಂಟೆ ಸರ್. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಮನೇಲೇ ಸರ್. ಮನೆಯಲ್ಲಿ ಅಂತ ಗೊತ್ತಾಗುತ್ತಮ್ಮ, ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಹುಡ್ತಾರೆ, ಬೇರೆಯಲ್ಲಿ ಹುಡ್ತಾರೆ ಹೇಳಿ. ಅದು ಯಾವ ತಾಲೂಕು ಅಂತ ಹೇಳಿಮ್ಮ, ಯಾವ ಡಿಸ್ಟ್ರಿಕ್ ಅಂತ ಹೇಳಿ ಸರ್. ಇದು ಹುಣಸೂರು ತಾಲೂಕು, ನಿಲ್ವಾಗ್ಲು ಗ್ರಾಮ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ನಮ್ಮ ಇದು. ಸೊ ರಾಹುದೇಶ ನಡೀತಾಂಡಮ್ಮ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೀವೇ. ಸರ್ ಅವರು ಹೇಳಿದ ಮಾತು ಕೇಳಲ್ಲ, ತುಂಬಾ ಹಠ ಮಾಡ್ತಾರೆ, ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೋತಾರೆ ತುಂಬಾ. ಮತ್ತೆ ಅಮ್ಮನ ಅಮ್ಮ ಅಪ್ಪ ಅಂದ್ರೆ ಸ್ವಲ್ಪ ಜವಾಬ್ದಾರಿನೇ ಇಲ್ಲ ಸರ್, ಸ್ವಲ್ಪ ಆತರ ಕೆಲ್ಸದ ಬಗ್ಗೆ ಗಮನನೇ ಪಡಲ್ಲ. ಮನೆ ಕೆಲಸದ ಬಗ್ಗೆ ನೀವು ಬೆಳೆಸಿದಂತ ರೀತಿ ಅಮ್ಮ, ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದು ನಿಮ್ಮದೇ ತಪ್ಪು, ಅವನದು ತಪ್ಪಂದು ಖಂಡಿತ ಅಲ್ಲ. ಓಕೆನಾ? ಜಾತಕ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೇನೆ ನಮ್ಮ. ಇದೇ ರಾಹುದೇಶೆ, ರಾಹು ಇರುವುದೇ 12 ಮನೆಯಲ್ಲಿ, ಕುಜನ್ ಜೊತೆಗೆ ಇದ್ದಾನೆ, ಮತ್ತೆ ಹಠ ಮಾಡದೆ ಮತ್ತೇನು ಮಾಡ್ತಾರೆ ಕುಜನ್ ಜೊತೆ ರಾಹು ಇರುವಾಗ, ರೈಟ್ ತಾನೆ? ಅಂತ ಒಂದು ಪರಿಸ್ಥಿತಿ ಅದ್ರ ಜೊತೆಗೆ ಏನಪ್ಪ ಆಗುತ್ತೆ, ಈಗ ಕೂಡ ಜಗಳ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ, ಆಲ್ರೆಡಿ ಜಗಳ ಮಾಡ್ತಾನೆ ಇರ್ತಾರೆ ಅವ್ರು. ಓಕೆ, ಸೊ ಏನು ಮಾಡ್ಬೇಕಮ್ಮ ಇದಕ್ಕೆ? ಸಾಧಾರಣ ಮಟ್ಟಿಗೆ ನಾನು ಹೇಳೋದಾದ್ರೆ, ರಾಹು ತೊಂದರೆ ಕೊಡುವ ಯಾರು, ರಾಹು ಮತ್ತು ಕುಜನ ಕಾಂಬಿನೇಷನ್ ಆಗದೆ ನಾಗದೋಷ ಅಂತ ಇಂಡಿಕೇಶನ್ ಅಮ್ಮ. ನಾಗದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ದೋಷ ಕ್ರಿಯೇಟ್ ಆಗಿದೆ, ಅದಕ್ಕೂ ನಾಗನ ಸೇವೆ ಮಾಡುವುದು ಅತ್ಯುತ್ತಮವಾದ ಪರಿಹಾರ. ಅರ್ಥ ಆಯ್ತಮ್ಮ? ಅವರೇ ಮಾಡಿದ್ರೆ ಬಹಳ ಒಳ್ಳೇದಮ್ಮ. ಈಗ ಅಲ್ಲಿ ಹೇಗೆ ಸೇವೆ ಮಾಡಬೇಕು ನೋಡಿ, ಅದು ಹೇಳಿಕೊಡ್ತೇನೆ ನಿಮ್ಗೆ. ಈಗ ಒಂದು ನಾಗನ ಕಲ್ಲು ಇರ್ತದೆ, ಓಕೆ, ನಾಗನ ಕಲ್ಲು. ಅಲ್ಲಿ ಹೋಗಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋದಲ್ಲ, ಕಣ್ಣು ಬಿಟ್ಟುಕೊಂಡು ಪ್ರಾರ್ಥನೆ ಮಾಡ್ಬೇಕು. ಓಕೆ, ಅದನ್ನ ನೋಡ್ಬೇಕು ಆ ನಾಗನ, ಆ ಸ್ವರೂಪ ಏನುಂಟು ಅದನ್ನು ನೋಡ್ಕೊ. ಆ ನಾಗನ ಸ್ವರೂಪವನ್ನು ನೋಡ್ಕೊಂಡು ನೀವೇನಾದ್ರೂ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಅವನಿಗೆ ಪ್ರೊಟೆಕ್ಷನ್ ಸಿಗುತ್ತೆ, ಅದರ ಜೊತೆಗೆ ಅವನಿಗೆ ಏನು ತೊಂದರೆ ಆಗ್ತೊಂಡು ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಅವನಿಗೆ ಏನು ಮಾಡಬೇಕು, ಸ್ವಲ್ಪ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಬೇಕು. ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಬೇಕು, ಅದನ್ನು ಹೊರಗೆ ಬಿಸಾಡಬೇಕು, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ. ಆನಂತರ ಅವನು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿ ಅದರ ಮುಖಾಂತರ ಸ್ನಾನ ಮಾಡಿಸ್ಬೇಕಮ್ಮ. ಇದರ ಮುಖಾಂತರ
ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ, ಓಕೆ, ಸೊ ಗೊತ್ತಾಯ್ತು ನಿಮಗೆ ಅಲ್ವಾ? ಹಾಗಾದರೆ ದೇವರ ಫೋಟೋಗಳನ್ನು ಆ್ಯಕ್ಚುಲಿ ಇಲ್ಲಿನೇ ಇಟ್ಕೊಳ್ಬೇಕು, ಓಕೆನಾ? ಇಲ್ಲಿ ಅಥವಾ ಈ ಪಾರ್ಟಲ್ಲಿ ಎಲ್ಲಾದರೂ ಕೂಡ ಈ ಪಾರ್ಟಿಗೆ ಬಾರದ ಹಾಗೆ, ಈಸ್ಟ್ ಆಫ್ ಸೌತ್ ಈಸ್ಟ್, ಸೌತ್ ಈಸ್ಟ್ ಈಚೆ ಬಾರದ ಹಾಗೆ, ಪೂರ್ವ ದಿಕ್ಕಿನಲ್ಲಿ ಇಷ್ಟು ಪಾರ್ಟಲ್ಲಿ ನೀವು ದೇವರ ಫೋಟೋಗಳನ್ನ ಇಟ್ಕೊಂಡಾಗ ಅಂಥ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ ನಿಮಗೆ. ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾ ಇದೆ. ರೈಟಾ, ಆನಂತರ ಕಡಿಮೆ ಫೋಟೋಗಳನ್ನು ಇಟ್ಕೊಳ್ಳೋದು ಕೂಡ ದೇವರ ಫೋಟೋಗಳು ಎಷ್ಟು ಸಾಧ್ಯನಷ್ಟು ಕಡಿಮೆ, ಒಂದೆರಡು ಮೂರು ಫೋಟೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಪ್ರತಿದಿನ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಪೂಜೆ ಮಾಡಿ ಅಲ್ಲಿ ಮಾಡ್ಕೊಂಡು ಬನ್ನಿ ಏನೇ ಇದ್ರೂ ಕೂಡ. ಇಲ್ಲಿ ತುಂಬ ಬೇಕು, ಯಾಕಂದರೆ ಆ ಒಂದು ಮಡಿ ಮೈಲಿಗೆ ಅಂತ ಏನೋ ಅದನ್ನು ಫಾಲೋ ಮಾಡಲಿಕ್ಕೆ ಕಷ್ಟ ಆಗುವುದರಿಂದ, ತ್ರಿಕಾಲ ಪೂಜೆ ನಿಮಗೆ ಕಷ್ಟ ಆಗುವುದರಿಂದ ಡೆಫಿನೆಟ್ ಆಗಿ ತುಂಬ ಫೋಟೋಗಳನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಲೇಸ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮನೆಯಲ್ಲಿ ಶಿವಲಿಂಗ ಅದು ಇದು ಇಟ್ಕೊಳ್ಳೋದು ಬಹಳ ತಪ್ಪಾಗುತ್ತೆ, ಯಾಕಂದರೆ ಶಿವಲಿಂಗಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಎನರ್ಜಿ ಏನೋ ಅದನ್ನು ತಡ್ಕೊಳ್ಳಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ, ತಲೆ ಸಿಡಿತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಶಿವಲಿಂಗ ಇದ್ದರೆ ಅದನ್ನು ಮುಚ್ಚಿಡಬೇಕಾದಂಥ ಅನಿವಾರ್ಯತೆ ಕೂಡ ಉಂಟು. ಈಗ ಲಿಂಗಾಯತರಲ್ಲಿರ್ತಾರೆ, ಶಿವಲಿಂಗವನ್ನು ಹಾಕ್ಕೊಂಡಿರ್ತಾರೆ, ಅದು ಮುಚ್ಚಿಟ್ಟಿರ್ತಾರೆ ಅವರು, ಓಕೆನಾ? ಅದು ಅದರಿಂದ ಏನಾಗುತ್ತೆ, ಅದರಿಂದ ಬರತಕ್ಕಂಥ ಊರ್ಜಾ ಏನುಂಟು, ಅದು ಶಕ್ತಿ ಏನುಂಟು, ಅದು ತುಂಬ ಏನು ಬರ್ತಾ ಇರುವುದಿಲ್ಲ, ಓಕೆನಾ? ಅದು ತುಂಬ ಏನು ಬರಲಿಕ್ಕೆ ಬಿಡುವುದಿಲ್ಲ, ಅದಕ್ಕೋಸ್ಕರ ಅದು ಪ್ರೊಟೆಕ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಕೊಳ್ಳೋದು ಕೂಡ ಸ್ವಲ್ಪ ಮಟ್ಟಿಗೆ ತಪ್ಪು ಅಂತ ಹೇಳ್ದೆ. ಮತ್ತು ನಿಮ್ಮ ರೀತಿ ರಿವಾಜ್ ಏನುಂಟು ಅದು ಅದರ ಮುಖಾಂತರ ಹೋಗಿ ನಾವಂತೂ ಖಂಡಿತ ಅಡ್ಡಿಯಲ್ಲ ಅಂತ ಹೇಳ್ತೇನೆ. ರೈಟಾ, ಇಲ್ಲಾಂದರೆ ಎನರ್ಜಿ ತಡ್ಕೊಳ್ಬೇಕು ತಾನೇ, ಆ ಹೈ ಲೆವೆಲ್ ಆದ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹೇಗೆ ಅದನ್ನು ತಡ್ಕೊಳ್ತೀರಾ, ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ರೈಟಾ, ಆನಂತರ ಆ ದೇವರ ಫೋಟೋನ ಏನು ಇಟ್ಕೊಂಡು ಅದನ್ನು ಪ್ರತಿದಿನ ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ಕ್ಲೀನ್ ಮಾಡ್ಕೊಳ್ಳಿ, ಅದನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ? ನೀವೀಗ ತುಂಬ ಹೂಗಳನ್ನು ಹಾಕ್ತೀರಾ, ಪೂಜೆ ಮಾಡ್ತೀರಾ, ಓಕೆ, ನೀವು ಮಾಡ್ಕೊಳ್ಬೋದು. ಬಟ್ ಆ ಹೂವನ್ನು ನೀವು ಬಾಡಲಿಕ್ಕೆ ಬಿಡಬಾರ್ದು, ಕೂಡಲೇ ತೆಗೆದು ಅದನ್ನು ನೀವು ಅದನ್ನು ಡಿಸ್ಪೋಸ್ ಮಾಡಬೇಕಾಗುತ್ತೆ. ರೈಟಾ, ಸೊ ಅದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ, ಅಥವಾ ನಿಮ್ಮ ತೋಟದಲ್ಲಿ ಆದಂಥ ಹೂವನ್ನು ಇಟ್ಕೊಂಡು ಕೂಡ ನೀವು ಪೂಜೆ ಮಾಡ್ಬೋದು. ಅದು ಕೂಡ ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಿಮಗೆ ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ನೋಡ್ಕೊಳ್ಳಿ, ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಿಮ್ಮ ಇವತ್ತು ಮಾನಸಿಕ ನೆಮ್ಮದಿ ಇರಬೇಕು, ನಿಮಗೆ ಥಾಟ್ ಪ್ಯಾಟರ್ನ್ ತುಂಬ ಚೆನ್ನಾಗಿರಬೇಕು, ನಿಮ್ಮ ಯೋಚನಾ ಲಹರಿ ಅಂತೇನುಂಟು ಅಥವಾ ಕ್ರಿಯೇಟಿವಿಟಿ ಐಡಿಯಾ ಏನುಂಟು ಅದು ನಿಮಗೆ ತುಂಬ ಚೆನ್ನಾಗಿರಬೇಕು. ಹಾಗಾದರೆ ಈ ಪಾಠನ ಚೆನ್ನಾಗಿಟ್ಕೊಂಡಾಗ, ಈಶಾನ್ಯದ ಪಾಠ, ಅದನ್ನು ನಾರ್ತ್ ಈಸ್ಟ್ ಅಂತ ಕರಿತೇವೆ, ಅಂದರೆ ಉತ್ತರ ಮತ್ತು ಪೂರ್ವ ಸೇರುವ ಜಾಗ ನಾರ್ತ್ ಈಸ್ಟ್ ಅಂತ ಕರಿತೇವೆ. ಹಾಗಾದರೆ ಯಾವಾಗ ಆ ಪಾಠನ ನೀವು ಬಹಳ ಕ್ಲೀನಾಗಿ ಇಟ್ಕೊಳ್ತೀರಾ, ಬಹಳ ಕ್ಲೆನ್ಸಿಂಗ್ ಮಾಡ್ಕೊಂಡು ಇಟ್ಕೊಳ್ತೀರಾ, ಬಹಳ ಸೂಕ್ತ ರೀತಿಯಲ್ಲಿ ಅದನ್ನು ಇಟ್ಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡ್ತೀರಾ, ಅನಂತರ ದೇವರ ಕೋಣೆಯನ್ನು ಬಹಳ ಚೆನ್ನಾಗಿ ನೀವು ಆ ಒಂದು ಅದನ್ನು ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಎಣ್ಣೆ ಪಸೆ ಅದು ಇದು ಬೀಳದ ಹಾಗೆ ನೋಡ್ಕೊಳ್ತೀರಾ, ಪ್ರೊಟೆಕ್ಟ್ ಮಾಡ್ತೀರಾ, ಅದ್ರ ಮುಖಾಂತರ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್, ಆಗ ಥಾಟ್ ಪ್ಯಾಟರ್ನ್ ಚೇಂಜ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಕ್ರಿಯೇಟಿವಿಟಿ ಐಡಿಯಾ ಕೂಡ ಬರುತ್ತೆ, ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಸ್ಪರಿಟಿಯನ್ನು ಪಡೀಲಿಕ್ಕೆ ಅದಂತೂ ನಿಮಗೆ ಸಾಧ್ಯ ಮಾಡಿಕೊಡ್ತದೆ. ಓಕೆ, ಯಾಕೆಂದರೆ ನಿಮ್ಮ ಥಾಟ್ ಪ್ಯಾಟರ್ನೇ ತಾನೇ ನಿಮಗೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು. ಅದು ಇಲ್ಲಿ ನೆಗೆಟಿವ್ ಥಾಟ್ಸ್ ಬಂದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಥಾಟ್ಸ್ನ ಪಾಸಿಟಿವ್, ಅದು ಪಾಸಿಟಿವ್ ಇರಬೇಕು, ಇದನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ರೈಟ್ ತಾನೇ, ಓಕೆನಾ? ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಳಷ್ಟಿವೆ ಮಾತಾಡಲಿಕ್ಕೆ, ಬಟ್ ಸಮಯ ಮೀರ್ತಾಳೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ 1 ಗಂಟೆವರೆಗೆ ಮನೇಲಿ ಇರ್ತೀನಿ, ಬೇಕಾದರೆ ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಬಟ್ ಈಗ ಸಮಯ ಮೀರ್ತಾಂಟು ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.